ಟೈಮ್ ಆಯ್ತು ಅಂತ ಕಾಣುತ್ತೆ ಲೋ ಮಂಜ ಅದೇನೋ ಸರ್ ತಿರುಗಿಸಲ್ಲಿ ಟೈಮ್ ಆಗೋಗಿದೆ ಬಾರೋ ಫಸ್ಟ್ ತಿರುಗಿಸ್ ಬಾರೋ ಅಲ್ಲಿ ಸೀದ ಹೋಗ್ತಾ ಇದೆ ಬಿರಣಿ ಸೀದ ಹೋಗ್ತಾ ಇದೆ ನೋಡು ಅಲ್ಲಿ ನಮಸ್ಕಾರ ಬಂದೆ ಬಿಟ್ರಾ ಇನ್ನ ಟೈಮ್ ಇದೆ ಅನ್ಕೊಂಡಿದ್ದೆ 1 ಗಂಟೆ ಆಗದೆ ಗೊತ್ತಾಗಲ್ಲ ಅದು ಶನಿವಾರ ಭಾನುವಾರ ಬಂದ್ಬಿಟ್ರೆ ಸ್ವಲ್ಪ ಬೇಗ ಟೈಮ್ ಆಗುತ್ತೆ ಅನ್ಸ್ಬಿಡುತ್ತೆ ನಮ್ಮ ಇವತ್ತಿನ ಮುಳ್ಳಿ ಮಿಲಿಟರಿ ಹೋಟಲ್ ಪವರ್ಡ್ ಬೈ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುಳ್ಳಿ ಅವರೇ ಏನು ವಿಶೇಷ ಯಾರನ್ನ ಕರೆಸ್ತೀರಾ ಯಾರ ಅಡಿಗೆ ಮಾಡ್ತೀರಾ ಯಾವ ಹೋಟೆಲ್ ಬರ್ತಾ ಇದ್ದಾರೆ ಯಾರ ರುಚಿ ನಾವು ನೋಡಬೇಕು ಅದಾದ ನಂತರ ಬರ್ಕೋಬೇಕು ಅಂತ ನೀವು ಕಾಯ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರೆ ಬೆಂಗಳೂರಿನಲ್ಲಿ ಒಂದು ಮಿಲಿಟರಿ ಹೋಟೆಲ್ ಸ್ಟೈಲ್ ಒಂದು ನಾಟಿ ಸ್ಟೈಲಿನ ಅಡಿಗೆ ತಿನ್ನಬೇಕು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ತೊಂದರೆ ಇತ್ತು ಎಲ್ಲ ಹೋಗೋದು ಯಾವ ಹೋಟೆಲ್ಗೆ ಹೋಗೋದು ಫ್ಯಾಮಿಲಿ ಕರ್ಕೊಂಡು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಒಳ್ಳೆ ಮಿಲಿಟರಿ ಹೋಟೆಲ್ಗೆ ಅಥವಾ ನಾಟಿ ಸ್ಟೈಲ್ಗೆ ಹೋಗಬೇಕು ಅಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇತ್ತು ಅಲ್ಲಿ ಹೋಗುವಂತ ಪರಿಸರ ಇರ್ತಾ ಇರಲಿಲ್ಲ ಅಲ್ಲಿ ಸ್ವಲ್ಪ ಪರಿಸರಲ್ಲ ಸ್ವಲ್ಪ ತೂಲಾಡ್ತಿರ್ತಿತ್ತು ಆದ್ರೆ ನಮ್ಮ ಪ್ರಶಾಂತ್ ಹೋಟೆಲ್ನಲ್ಲಿ ಅದು ನ್ಯೂ ಪ್ರಶಾಂತ್ ಹೋಟೆಲ್ ಬೆಂಗಳೂರಿನಲ್ಲಿ ಗಾಂಧಿನಗರ ಬಸವೇಶ್ವರನಗರ ತ್ಯಾಗರಾಜ ನಗರ ಜೆಪಿ ನಗರ ಜಯನಗರದಲ್ಲಿ ಬ್ರಾಂಚ್ ಗಳನ್ನು ಮಾಡಿದ್ದಾರೆ ಒಂದು ಬಾಳೆಲೆ ಸಿಂಬಲ್ ನ ಇಟ್ಟಿದ್ದಾರೆ ನಾಟಿ ಸ್ಟೈಲ್ ಅಂತ ಹಾಕಿದ್ದಾರೆ ಅದು ಅವರ ಟ್ರೇಡ್ ಮಾರ್ಕ್ ಈ ಹೋಟೆಲ್ ಗಳಿಗೆ ನೀವು ಫ್ಯಾಮಿಲಿನ ಕರ್ಕೊಂಡು ಹೋಗಬಹುದು ಅದ್ಭುತವಾಗಿರುವಂತ ಮಾಂಸಹಾರಿ ಅಡಿಗೆಗಳನ್ನು ಸವಿಬಹುದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಬರ್ತಾ ಇದ್ದಾರೆ ಅದ್ಭುತವಾಗಿರುವ ಅಡಿಗೆನಾ ಮಾಡಿ ತೋರಿಸೋಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ ಮೊದಲನೇದಾಗಿ ರೆಡಿಯಾಗಿ ನಿಂತಿರುವಂತವರು ನಮ್ಮ ಕುಮಾರ್ ಅವರು ಅನ್ಕೊಂಡಿದ್ದೀನಿ ಕುಮಾರ್ ನೋಡಿದ್ರಿ ನಮ್ಮ ಅಡಿಗೆ ಮನೆ ಬನ್ನಿ ತೋರಿಸ್ತೀನಿ ಬನ್ನಿ ಇಲ್ಲಿ ರೀ ತುಂಬಾ ಚೆನ್ನಾಗಿದೆ ಏನ್ರಿ ನೋಡ್ತೀರಾ ನೋಡ್ರಿ ಇಲ್ಲಿ ರೀ ತುಂಬಾ ಚೆನ್ನಾಗಿದೆ ಸರ್ ನೋಡಿ ಹೆಂಗಿದೆ ಸೆಟಪ್ ನೋಡಿ ಹೆಂಗಿದೆ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅದೇ ಬಿರಿಯಾನಿ ದೇಕ್ಷ ನೋಡಿ ಇದು ಅದ್ ನೋಡಿ ಫಸ್ಟ್ ಅದು ಚೆನ್ನಾಗಿದೆ ಸರ್ ಸರಿ ನೋಡಿ ಒಳಗೆಲ್ಲ ಬೆನಿದೆ ನೋಡಿ ನಿಮ್ಮ ಹೋಟೆಲ್ ತರ ಇದೆ ನೋಡಿ ಇದು ಸರ್ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದೆ ಓಕೆ ನಿಮ್ಮ ಹೆಂಗೇನಾ ಹೌದು ಸರ್ ಕರೆಕ್ಟ್ ನಿಮ್ಮ ಪ್ರಶಾಂತ್ ಹೋಟೆಲ್ ಏನೋ ಅಡಿಗೆನ ಗ್ಯಾಸ್ ಅಲ್ಲಿ ಮಾಡ್ತೀರಾ ನಮ್ಮ ತರ ಏನಾದ್ರು ಒಲೆಗಿಲ್ಲ ಕಟ್ಸ್ಕೊಂಡಿದ್ದೀರಾ ಇವಾಗ ಒಲೆ ಕಟ್ಸ್ಕೊಳ್ತಾ ಇದೀವಿ ಸರ್ ಇವಾಗ ಒಲೆ ಕಟ್ಸ್ಕೊಳ್ತಾ ಇದೀರಾ ಗ್ಯಾಸ್ ಅಲ್ಲಿ ಇದೆಲ್ಲ ನಮ್ಮ ತಾತನ ಕಾಲದಲ್ಲೇ ಒಲೆ ಕಟ್ಸ್ಬಿಟ್ಟಿದ್ವಿ ನಾವು ಇವಾಗ ಇನ್ನ ಹೊಸ ಗ್ಯಾಸ್ ಅಲ್ಲ ಎಲ್ಲರಿಗೂ ವರ್ಕ್ ಔಟ್ ಆಗುತ್ತೆ ಇವಾಗ ಆಗ್ತಾ ಇಲ್ಲ ಸರ್ ಆ ಒಲೆ ಲಾಕ್ ಮಾಡಿದ್ರೆ ದಮ್ ಕಟ್ಟಿದ್ರೇನೆ ಆ ಬಿರಿಯಾನಿ ತಿನ್ನಕ್ಕೆ ಮಜಾ ಹೌದು ಸರ್ ಪಲಾವು ಬಿರಿಯಾನಿ ಮಾಡಬೇಕು ಅಂದ್ರೆ ಆ ಒಲೆಲಿ ಹಾಕಿ ದಮ್ ಕಟ್ಟಬೇಕು ಏನಂತೀರಾ ನೀವು ಚೆನ್ನಾಗಿರುತ್ತೆ ಸರ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಓಕೆ ಒಂದ್ಸರಿ ಹೋಗಬೇಕಾದ್ರೆ ನಮ್ಮ ಹೋಟೆಲ್ದು ಬಿರಿಯಾನಿ ತಿನ್ಕೊಂಡು ಹೋಗಿ ಆಯ್ತು ಸರ್ ನೋಡಿ ನೆನ್ನೆ ತಿನ್ನಿದ್ದು ಇನ್ನೂ ಹೋಗಿಲ್ಲ ಇನ್ನು ಗಮಲ ಹಂಗೆ ಇದೆ ಸರ್ ಹಾ ಗಮಲ ಹಂಗೆ ಇದೆ ನೀವು ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಕುಮಾರ್ ಅವರು ಬಂದಿದ್ದಾರೆ ಏನು ಮಾಡಿ ತೋರಿಸ್ತಾ ಇದ್ದಾರೆ ಇವತ್ತು ಇವಾಗ ಚಿಕನ್ ಮಸಾಲ ಮಾಡ್ತೀವಿ ಸರ್ ಚಿಕನ್ ಮಸಾಲ ಏನು ಚೆನ್ನಾಗಿರ್ತದೋ ಚಿಕನ್ ಮಸಾಲ ಅಂದ್ರೆ ಏನದು ಸಾರ್ ತರನ ಸಾರ್ ತರ ಗಟ್ಟಿ ಸಾರು ಗಟ್ಟಿ ಸಾರು ಚಪಾತಿ ಪೂರಿಗೆ ಎಲ್ಲದಕ್ಕೂ ಜಸ್ಟ್ ಸರ್ ಕರೆಕ್ಟಪ್ಪ ಅದೇನೋ ನಿಮ್ಮ ಹೋಟೆಲ್ ಮುದ್ದೆ ಸಿಕ್ಕಾಪಟ್ಟೆ ಫೇಮಸ್ ಅಂತೆ ಹೌದು ಸರ್ ಬಿಸಿ 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 ಮುದ್ದೆ ಕೊಡ್ತೀರಂತೆ ಬೆಣ್ಣೆ ಮುದ್ದೆ ಕೊಡೋ ಸರ್ ಬೆಣ್ಣೆ ಮಾಡಕ ನಾನು ಹೇಳ್ತಿದ್ದೀನಿ ಮುದ್ದೆ ಮಾಡಿ ತೋರಿಸ್ರಪ್ಪ ಮುದ್ದೆ ಮಾಡಿ ತೋರಿಸ್ತೀನಿ ಇದೇ ಕಥೆ ಮಾಡ್ತೀರಾ ಏ ಮುದ್ದೆ ಒಂದು ಕೋಳಿ ಏನದು ಮಸಾಲ ಮಸಾಲ ಕೋಳಿ ಮಸಾಲ ಓಕೆ ಕೋಳಿ ಮಸಾಲ ಮಾಡಕ ಏನು ತಂದಿದ್ದೀರಿ ಚಿಕನ್ ಮಸಾಲ ಬೇಕಾಗುವ ಸಾಮಗ್ರಿಗಳು ಚಿಕನ್ ಗೋಡಂಬಿ ಒಣ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಕಾಳು ಮೆಣಸು ಗಸಗಸೆ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಕೆಲಸ ಶುರು ಆಗಬೇಕು ಅಂದ್ರೆ ಎಣ್ಣೆ ಹಾಕಿದ್ರೇನೆ ಕೆಲಸ ಶುರು ಆಗೋದು ಅಕ್ಕಣ ಎಣ್ಣೆನಾ ಹಾಕಿ ಸರ್ ಎಣ್ಣೆ ಅಂದ ತಕ್ಷಣ ಫುಲ್ ಮುಖ ಅಳ್ಬಿಡ್ತಪ್ಪ ಇವ್ರಿಗೆ ಅಕ್ಕಣ ಎಷ್ಟು ಬೇಕು ನೋಡ್ಕೊಳ್ಳಿ ಸಾಕು ಸರ್ ಸಾಕ ಎಣ್ಣೆ ಸಾಕು ಮೆಣಸು ಹಾಕ್ತಾ ಇದೀನಿ ನೋಡಿ ಸರ್ ಏನು ಮೆಣಸು ಮೆಣಸು ಒಂದು ಸ್ಪೂನ್ ಮೆಣಸು ಹಾಕ್ತಾ ಇದೀನಿ ಚಿಕನ್ ಮಸಾಲಾ ಆನ್ ಮಾಡ್ತಾ ಇದ್ದಾರೆ ಚಿಕನ್ ಮಸಾಲಾ ತಾನೇ ಇದು ಹೌದು ಚಿಕನ್ ಮಸಾಲಾ ಚಿಕನ್ ಮಸಾಲಾ ಸಿಕ್ಕಾಪಟ್ಟೆ ಸಕ್ಕತ್ತ ಇರುವಂತ ಮಸಾಲಾ ಚಿಕನ್ ಮಸಾಲಾ ಚಿಕನ್ ಮಸಾಲಾ ಕಾಂಬಿನೇಷನ್ ಮುದ್ದೆ ಮಾಡಿ ತೋರಿಸ್ತೀರ ಇವತ್ತು ನಾಲ್ಕು ಪೀಸ್ ಲವಂಗ ಹಾಕ್ತಾ ಇದೆ ಸರ್ ನಾಲ್ಕು ಪೀಸ್ ಲವಂಗ ಎರಡು ಪೀಸ್ ಚಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಮೆಣಸು ಎರಡು ಸ್ಪೂನ್ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಚಕ್ಕೆ ಆಮೇಲೆ ಸ್ವಲ್ಪ ಈರುಳ್ಳಿ ಈರುಳ್ಳಿ ವೆರಿ ಗುಡ್ ನೀವು ಪ್ರಶಾಂತ್ ಹೋಟೆಲ್ ಅವರು ಒಳ್ಳೊಳ್ಳೆ ಅಡಿಗೆ ಎಲ್ಲ ಮಾಡ್ತಾರೆ ಫ್ಯಾಮಿಲಿ ಕೂತ್ಕೊಂಡು ತಿನ್ನುವಂತ ರೆಸ್ಟೋರೆಂಟ್ ಬೆಂಗಳೂರು ಐದಾರು ಕಡೆ ಇದೆ ಹೋಗಿ ಬಾಳೆ ಎಲೆ ಸಿಂಬಲ್ ಇರಬೇಕು ಅವಾಗ ಒಳಗೋಗಿ ಸಿಕ್ಕಾಪಟ್ಟೆ ಪ್ರಶಾಂತ್ ಹೋಟ್ಲುಗಳು ಆಗ್ಬಿಟ್ಟಿದೆ ಯಾರು ಕೇಳಿದ್ರು ಸರ್ ಅದೆಲ್ಲ ನಮ್ದೇನೆ ಸರ್ ಅಂತಾರೆ ಅವೆಲ್ಲ ಕಥೆಗಳಿಲ್ಲ ಸಿಂಬಲ್ ಇರಬೇಕು ಎದೆ ಮೇಲೆ ಸಿಂಬಲ್ ಇರಬೇಕು ಹಾಕಿ ಐದರಿಂದ ನಾಲ್ಕು ಮಿಂಚಿಕ ಆಗ್ತಾ ಇದೆ ಹಾಕಿ ಸರ್ ಚಿಕ್ಕದಲ್ಲ ಇದೆಲ್ಲ ನಿಮ್ಗೆ ಕೆಲಸ ಮಾಡೋಕ್ಕೆ ಹೌದು ಸರ್ ಬೇಜಾರು ಕಷ್ಟ ಅಪ್ಪ ಅವ್ರಿಗೆ ಇವೆಲ್ಲ ದೊಡ್ಡ ದೊಡ್ಡ ತಿರುಗಿಸಿ ತಿರುಗಿಸಿ ಹಿಂಗಂದ್ರೆ ಕೆಳಗಾರ್ದ ಬಿಡಿಸ್ಬಿಡ್ತಾರೆ ನಮ್ಗೆ ಹೊಟ್ಟೆ ಉರಿತಾರೆ ನಮ್ಮ ಹೋಟ್ಲ ಕತೆ ನಮಗೆ ಗೊತ್ತಲ್ವಾ ಸ್ವಲ್ಪ ನೆಕ್ಸ್ಟ್ ಎರಡು ಸ್ಪೂನ್ ಕೊಬ್ಬರಿ ಆಗ್ತಾ ಇದೆ ಸರ್ ಎರಡು ಸ್ಪೂನ್ ಕೊಬ್ಬರಿ ಕೊಬ್ಬರಿ ಹೌದು ಸರ್ ಕಾಯಿ ತುರಿ ಎಲ್ಲ ಕೊಬ್ಬರಿ 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 ಓಕೆ ಆಮೇಲೆ ಎರಡು ಸ್ಪೂನ್ ಗೋಡಂಬಿ ಎರಡು ಸ್ಪೂನ್ ಗೋಡಂಬಿ ಎರಡು ಸ್ಪೂನ್ ಗಸಗಸೆ ಎರಡು ಸ್ಪೂನ್ ಗೋಡಂಬಿ ಎರಡು ಸ್ಪೂನ್ ಗಸಗಸೆ ಕೊಬ್ಬರಿ ಚಕ್ಕೆ ಮೆಣಸು ಲವಂಗ ಜೊತೆಗೆ ಒಂದು ಐದಾರು ಮೆಣಸಿನಕಾಯಿ ಸ್ವಲ್ಪ ಪುದೀನ ಹಾಕ್ತಾ ಇದೀನಿ ಇವಾಗ ನೆಕ್ಸ್ಟ್
ಪುದೀನ ಎಲ್ಲದಕ್ಕೂ ಹಾಕ್ಬಿಡ್ತೀರಲ್ಲ ನೀವು ಅದು ಗ್ರೀನ್ ಬರಲಿ ಅಂತಾನಾ ಅದು ಪ್ರಮೇಯಲ್ಲದೆ ಅದು ಇದೆ ತೋರಿಸಲೇಬೇಕು ಈ ಕಾರ ಅಡಿಗೆ ಮಟನ್ ಅಡಿಗೆಗೆ ಮೈನ್ ಪುದೀನ ಇದು ಯೂಸ್ ಮಾಡಲಬೇಕು ಕೊತ್ತಂಬರಿ ಜಾಸ್ತಿ ಹಾಕ್ತಾ ಇದೀನಿ ಸ್ವಲ್ಪ ಎರಡು ಮುಸ್ಕಿ ಪುದೀನ ಸ್ವಲ್ಪ ಕಡಿಮೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಓಕೆ ಡನ್ ಸ್ವಲ್ಪ ಅರಶಿನ ಅದಕ್ಕೆ ಸ್ವಲ್ಪ ಅರಶಿನ ಹಳೆದ ಹಾಕಿ ಸಾಕ ಅರಶಿನ ಸಾಕ ಮಿಕ್ಸಿಗೆ ಹಾಕಿ ನ್ಯೂ ಪ್ರಶಾಂತ್ ಹೋಟಲ್ ಗಾಂಧಿನಗರ ಬಸವೇಶ್ ನಗರ ತ್ಯಾಗರಾಜ ನಗರ ಜೆಪಿ ನಗರ ಜೈ ನಗರ ಅಪ್ಪ ಬಡಗಿನ ಅಪ್ಪ ಬಡಿ ಸರ್ ಒಳ್ಳೆ ಮುದ್ದೆಗೆ ಒಂದು ಚಿಕನ್ ಮಸಾಲಾವನ್ನ ಮಾಡ್ತಿದ್ರೆ ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನ್ಯೂ ಪ್ರಶಾಂತ್ ಹೋಟಲ್ನ ಸ್ಪೆಷಲ್ ಅಡಿಗೆಗಳನ್ನ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದೀನಿ ಸರ್ ಹಾಕಿ ಚಿಕನ್ ಮಸಾಲಾ ಓವರ್ ಆಲ್ ರೆಡಿ ಆಗಬೇಕು ರೆಡಿ ಆಗೋದನ್ನ ತಿನ್ನಬೇಕು ಒಳ್ಳೆ ಆರೋಗ್ಯಕರವಾದ ಅಡುಗೆಗಳು ಬೇಕು ನಿಮಗೆ ಒಳ್ಳೆ ಬಾಯಿ ರುಚಿಯಾಗಿರುವಂಥ ಮಾಂಸಾಹಾರಗಳು ಬೇಕು ಅಂದ್ಕೊಂಡಿದ್ರೆ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಗಾಂಧಿನಗರ ಜೊತೆಗೆ ಬಸವೇಶ್ ನಗರ ತ್ಯಾಗರಾಜ ನಗರದ ಜೆಪಿ ನಗರ ಜೈ ನಗರ ಇಷ್ಟು ಕಡೆ ಕೂಡ ಸಿಗುತ್ತೆ ಇದೇ ಸಿಂಬಲು ಬಾಳೆಯಲ್ಲಿರ್ತಕ್ಕಂಥ ಸಿಂಬಲು ಒಳ್ಳೆ ಬಾಳೆ ಎಲೆಯ ಊಟಕ್ಕೆ ನಮ್ಮ ಪ್ರಶಾಂತ್ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಸ್ಪೆಷಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಸ್ವಲ್ಪ ಹಣ್ಣಿನ ಹಾಕ್ತಾ ಇದೀನಿ ಸ್ಪೂನ್ ಹಾಕ್ತಾ ಇದೀನಿ ಒಂದೇ ಸ್ಪೂನ್ ಸ್ವಲ್ಪ ಪುದೀನ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸರ್ ಒಂದು ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಒಂದು ಬೇರೆ ಒಳ್ಳೆ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಮಾತ್ರ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಶುಂಠಿ ಸ್ವಲ್ಪ ಕಡಿಮೆ ಕಡಿಮೆ ಇದಕ್ಕೆ ಬೋನ್ಲೆಸ್ ಚಿಕನ್ ಬೋನ್ ಚಿಕನ್ ಬೋನ್ 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 ಇರ್ತಾ ಬೋನ್ ಇರ್ತದೆ ಗಟ್ಟಿಯಾದಂಥ ಸಾರು ಚಿಕನ್ ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಇಲ್ಲಾಂದ್ರೆ ಸ್ವಲ್ಪ ಹಸಿ ಹಸಿ ಹೊಡೆದ್ಬಿಡ್ತದೆ ಹಸಿ ಹೊಡೆಯುತ್ತೆ ಆಮೇಲೆ ತಿನ್ಬೇಕಾದ್ರೆ ಮಜಾ ಬರಲ್ಲ ಅದು ಸ್ವಲ್ಪ ಅರಶಿನ ಹಾಕ್ತೇನೆ ಸರ್ ಹಾಕಿ ಹಾಕಿ ಓಕೆ 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 ನೆಕ್ಸ್ಟ್ ನೆಕ್ಸ್ಟ್ ಮಸಾಲೆ ಹಾಕ್ತಾ ಇದೀನಿ ಮಸಾಲೆ ಹಾಕೊಂಡ್ಬಿಡ್ತೀರಾ ರುಬ್ಬಿರೋ ಮಸಾಲೆ ಸ್ವಲ್ಪ ಫ್ರೈ ಬಿಸಿ ಓಕೆ ಚಿಕನ್ ಈರುಳ್ಳಿಗೆ ಬೇಯ್ತಾ ಕುಮಾರ್ ಬೇಯ್ತು ಸರ್ ಬೇಯ್ತಾ ಬೇಯ್ತು ಬಟ್ ಇದು ಕುಕ್ಕರ್ಲು ಮಾಡ್ಕೋಬೋದಾ ಮಲ್ಲಿರೋ ಆರಾಮಾಗಿ ಮಾಡ್ಕೋಬೋದು ಕುಕ್ಕರ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಹಸಿದು ಸ್ಮೆಲ್ ಎಲ್ಲ ಕ್ಲೀನಾಗಿ ಹೋದ್ಮೇಲೆ ಅದು ಚಿಕನ್ ಹಾಕಿ ಫುಲ್ ಬೇಯಿಸ್ಬೇಕು ಬೇಯಿಸೋದು ಬಾಯ್ಲ್ ಮಾಡ್ಬೋದು ಹಸಿದು ಇರುತ್ತೆ ಅಲ್ಲ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ ಸರ್ ಇದು ಸೊಪ್ಪು ಹಾಕಿದಿವಲ್ಲ ಓಕೆ ಎಲ್ಲ ಬ್ರಾಂಚ್ಗೂ ಚಿಕನ್ನು ನಿಮ್ಮ ಗಾಂಧಿನಗರದಲ್ಲೇ ಮಾಡ್ತೀರಾ ಹೌದು ಸರ್ ಎಲ್ಲಿ ಅವ್ರವ್ರ ಬ್ರಾಂಚಲ್ಲಿ ಏನು ಮಾಡ್ಕೊಳ್ತಾರೆ ಅವರು ಮಾಮೂಲಿ ಡ್ರೈ ಫ್ರೈ ಎಲ್ಲ ಐಟಮ್ ಎಲ್ಲ ಅಲ್ಲಿರುತ್ತೆ ಮಾಮೂಲಿ ಸ್ಪೆಷಲ್ ಐಟಮ್ ಎಲ್ಲ ಬರ್ತಾರೆ ಡ್ರೈ ಐಟಮ್ ಎಲ್ಲ ಅಲ್ಲಿ ಮಾಡ್ಕೋತಾರೆ ಅಲ್ಲಿ ಮಾಡ್ಕೋತಾರೆ ಸರ್ ಮೇನ್ ಐಟಮ್ ಏನು ಕಳಿಸ್ತೀರಿ ಇಲ್ಲಿಂದ ಮೇನ್ ಐಟಮು ಚಾಪ್ಸು ಗ್ರೇವಿ ಚಾಪ್ಸು ಚಿಕನ್ ಮಸಾಲ ಇವೆಲ್ಲ ಕಬಾಬ್ ಗಿಬಾ ಇಲ್ಲಿಂದ ಆರ್ಡರ್ಸ್ ಮಾಡ್ಕೊಳ್ತೀವಿ ಕಬಾಬು ಲಾಲಿಪಾಪು ತಲೆ ಮಾಂಸ ಮಾ ಬೋಟಿ ಓಕೆ ಬಿರಿಯಾನಿ ಗಿರಿಯಾನಿ ಇಲ್ಲಿಂದ ಇಲ್ಲಿಂದ ಒಂದೇ ಹೋಗುತ್ತೆ ಮೇನ್ ಬೆಂಚ್ ಇಂದ ಹೋಗುತ್ತೆ ಕಾಲ್ ಸೂಪ್ ಯಾವತ್ತು ಸಿಗೋದು ನಿಮ್ಮ ಹೋಟೆಲ್ ಭಾನುವಾರ ಮಾತ್ರ ಸರ್ ನಮಗೆ ಕಳಿಸಿಲ್ಲ ಭಾನುವಾರ ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ನಾವು ಸರ್ ಕೆಲಸ ಸರ್ ಸರಿ ಕೇಳಿದ್ರೆ ತಾನೇ ಕೆಲಸ ಏನ್ರಿ ಕುಮಾರ್ ಹಿಂಗ ಹಾಕ್ತೇನೆ ಸರ್ ಚಿಕನ್ ಹಾಕ್ತಾ ಇದ್ದೀನಿ ಸರ್ ಆಗಿದೆ ನೋಡಿ ಫ್ಲೇವರ್ ಕಮ್ಮಿ ಆಗಿದೆ ನೋಡಿ ಹಿಂಗೆ ಅಂದಾಗ ಅದು ಬಿಡ್ಬೇಕು ಹಿಂಗೆ ಹೌದು ಸರ್ ಹಾಕಿ ಇಷ್ಟೊಂದು ಕಾಲು ಕೆ ಜಿ ಚಿಕನ್ ಇದೆಯಾ ಇದೆ ಸರ್ ಎಷ್ಟು ಪ್ಲೇಟ್ ನಿಮ್ಮ ಪ್ರಕಾರ ಅರ್ಧ ಕೆ ಜಿ ಇದೆ ಸರ್ ಅರ್ಧ ಕೆ ಜಿ ಇದೆ ಎಲ್ಲ ಇಂಥದ್ದು ಹೇಳ್ರಿ ನೀವು ಎಷ್ಟು ಪ್ಲೇಟ್ ಹೇಳ್ರಿ ನಿಮಗೆ ಇದು ನಮಗೆ ಎರಡು ಪ್ಲೇಟ್ ಮೂರು ಪ್ಲೇಟ್ ಬರುತ್ತೆ ಸರ್ ಕುಮಾರ್ ಸ್ವಲ್ಪ ಜಾಸ್ತಿ ಜಿಪ್ಪಿನ ತರ ಆಗ್ತಲ್ವ ನೀವು ಇಲ್ಲ ಸರ್ ಮೂರು ಪ್ಲೇಟ್ ಆಗುತ್ತೇನ್ರಿ ಮೂರು ಪ್ಲೇಟ್ ಆಗುತ್ತೆ ನಮ್ಮ ಹುಡುಗರು ಕೊಟ್ಟರೆ ಒಬ್ಬರೇ ತಿನ್ನಕ್ಕೆ ಬರ್ತಾರೆ ತಿನ್ನಲಿ ಸರ್ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಹಾಕಿ ಒಂದು ಒಂದು ಸ್ಪೂನ್ ಇದೆ ಓಕೆ ಸರ್ ಮಸಾಲ ಪೂರ್ತಿ ಇಟ್ಕೋಬೇಕಲ್ಲ ಅದು ಹೌದು ಸರ್ ಅದೇ ಬಿಡಬೇಕು ನೀರು ಗ್ಯಾಸ್ ಮೇಲೆ ಪೂರ್ತಿ ಕಡಿಮೆ ಕಡಿಮೆ ಮಾಡಿದ್ರೆ ಅದೇ ನೀರು ಬಿಡುತ್ತೆ ಸ್ವಲ್ಪ ನೀರು ಬಿಟ್ಟರೆ ಅದು ಚೆನ್ನಾಗಿ ನೀರು ಬಿಟ್ಟರೆ ಅದೇ ಸಾಂಬಾರು ಅರೆ ನೀರು ಗೀರು ಹಾಕಲ್ವ ನೀವು ಸ್ವಲ್ಪ ಹಾಕ್ತೀನಿ ಸರ್ ನೀರು ಸ್ವಲ್ಪ ಹಾಕ್ತೀನಿ ಅದು ನೀರು ಬಿಡಬೇಕು ಅದು ನೀರು ಬಿಟ್ರೆ ಅದು ಅವಾಗ ಚಿಕನು ನೀರು ಬಿಡಬೇಕು ನಾವು ಸ್ವಲ್ಪ ನೀರು ಹಾಕಬೇಕು ಹೌದು ಸರ್ ಹಾಕ್ತಾ ಇದೀನಿ ನೀರು ಹಾಕ್ತಾ ಇದೀನಿ ನೋಡಿ ಹಾಕಿ ಸರ್ ಇಲ್ಲಾಂದ್ರೆ ಫ್ರೈ ಪಾನ್ ಕೆಳಗಡೆ ಕಪ್ಪಾಗುತ್ತೆ ಕಪ್ಪಾಗ್ಬಿಡುತ್ತೆ ವೆರಿ ಗುಡ್ ಇಷ್ಟೇ ಸಾಕಾ ಗೊಜ್ಜುಗೆ ಗೊಜ್ಜು ಸರ್ ಇಷ್ಟೇ ಸರ್ ಇಷ್ಟೇ ಸಾಕಾ ಇಷ್ಟೇ ಸರ್ ಅದು ಬಿಡ್ತೀನಿ ಚಿಕನ್ ನೀರು ಬಿಡುತ್ತೆ ಅದರಿಂದ ಅದೇನಾಗುತ್ತೆ ಒಳಗಡೆ ಇದೆಲ್ಲ ಫುಲ್ ಬಾಯ್ಲ್ ಆದಮೇಲೆ ಮಸಾಲೆ ಎಲ್ಲ ಇಟ್ಕೋತೇವೆ ಬಟ್ಟು ಇದನ್ನ ನೀವೇನೋ ಬಾಂಡ್ಲಿಲ್ ಮಾಡ್ಕೊಳಕ್ ಆಗಲ್ಲ ಅಂತೇನ ಅನ್ಕೊಂಡ್ರೆ ಇವೆಲ್ಲ ಹಾಕಿ ಕುಕ್ಕರ್ ಹಾಕಿ ಎಲ್ಲ ಒಟ್ಟಿಗೆ ಮಸಾಲೆ ಹಾಕ್ಬಿಟ್ಟು ಒಟ್ಟಿಗೆ ಹಾಕಿ ಕೂಗಿಸ್ಕೊಂಡು ನೀವು ಕುಕ್ಕರ್ ಕೂಗಿಸಲ್ಲ ಇಲ್ಲ ನಾವು ಬೇಯಿಸದೆ ಬೇಯಿಸದೆ ನಾವು ಯಾಕೆಂದ್ರೆ ನಮ್ದೆಲ್ಲ ನಮ್ದು ಸ್ವಲ್ಪ ಜಾಸ್ತಿ ಅಲ್ವಾ ಎಲ್ಲ ಚಿಕನ್ ಜಾಸ್ತಿ ದೊಡ್ಡ ಇದು 100 ಗ್ರಾಮು ಅದು 500 ಗ್ರಾಮ್ ಹಂಗೆ ಲೆಕ್ಕ ಕುಮಾರ್ ಎಲ್ಲೋ ಹೋಗ್ಬಿಟ್ರು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರ್ ಅವರು ಬಂದಿದ್ದಾರೆ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಬಂದಿದ್ದಾರೆ ಅದ್ಭುತವಾಗಿರುವಂತ ಚಿಕನ್ ಮಸಾಲಾವನ್ನ ಮಾಡಿ ತೋರಿಸಿದ್ದಾರೆ ಇದು ಕುದಿಬೇಕು ಒಂದು 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 10 ನಿಮಿಷ ಚೆನ್ನಾಗಿ ಬಾಯ್ಲಾಗಬೇಕು ಆಮೇಲೆ ಮಸಾಲ ರೆಡಿ ಆಗುತ್ತೆ ಓಕೆ ನೋಡೋಣ ಏನಾಗಿದೆ ಅಂತ ಹಾಂ ನೋಡೋಣ ಸರ್ ಆಗಿದೆಯಾ ಆಗಿದೆ ಸರ್ ಬಿಟ್ಟಿದೆ ಎಣ್ಣೆ ಹಾಂ ಎಣ್ಣೆ ಬಿಟ್ಟಿದೆ ಚಿಕನ್ ಬೆಂದಿದೆಯಾ ಹಾಂ ಬೆಂದಿದೆ ಸರ್ ಹಾಫ್ ಮಾಡ್ಲಾ ಹಾಫ್ ಮಾಡ್ಬಿಡಿ ಸರ್ ಹಾಫ್ ಮಾಡ್ಲಾ ಹಾಫ್ ಮಾಡಿ ಹಾಫ್ ಮಾಡಿ ಓಕೆ ಡನ್ ಚಿಕನ್ ಬೆಂದಿದೆ ಚಿಕನ್ ಮಸಾಲ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಆಗಿ ಸರ್ ಒಂದೂವರೆ ಪ್ಲೇಟು ಎರಡು
ಗ್ರೇವಿ ಕಡಿಮೆ ಆಯ್ತೋ ಗ್ರೇವಿ ಕಡಿಮೆ ಇಷ್ಟೇ ಸಾಕು ಸರ್ ಏ ಹಾಕ್ ಬಿಡ್ರಿ ಪೂರ್ತಿ ಹಾಕ್ರಿ ಪೂರ್ತಿ ಆಗ್ತಾ ಇದೆ ವಾಪಸ್ ಗೀಪಸ್ ತೊಗೊಂಡು ಬಿಟ್ಟಿರ ಗ್ರಾಚಾರ ಮೇಲೆ ಹೋಟ್ಲಿಗೆ ಇಲ್ಲ ಸರ್ ಓಕೆ ಒಳ್ಳೆ ಮಸಾಲ ಗಟ್ಟಿಯಾದಂತ ಮಸಾಲ ಮುದ್ದೆ ಚಪಾತಿ ದೋಸೆ ಗೀಸೆ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ ಮಾಡ್ತೀವಿ ಸರ್ ಭಾನುವಾರ ಮಾತ್ರ ದೋಸೆ ಬೇರೆ ಮಾಡ್ತೀರಾ ಹಾ ಭಾನುವಾರ ದೋಸೆಗೇನು ಕಾಲ್ ಸೂಪು ಕಾಲ್ ಸೂಪು ಕೈಮಾ ಗೊಜ್ಜು ಬೆಳಗ್ಗೆ ನೆನೆ ಹೌದು ಸರ್ ಒತ್ತಾರೆ ನೆನೆ ಹೌದು ಸರ್ ಓ ಹಂಗೆ ಹಾಕಿ ಅದೇನ ಹಾಕಬೇಕು ಅಂದ್ರಲ್ಲ ನಿಮ್ಮ ಕೊತ್ತಂಬರಿ ಸೊಪ್ಪು ತಗೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕನ್ ಚಾಪ್ಸ್ ತರ ಕಾಣ್ತಿದೆಲ್ಲ ಇದು ಚಿಕನ್ ಮಸಾಲ ನೈಟಾಗಿ ಪೆಪ್ಪರ್ ಪೆಪ್ಪರ್ ಮೇಲ್ಗಡೆನೇ ಮೇಲ್ಗಡೆ ಓ ಹೋ ಹೋ ಇವೆಲ್ಲ ಮಾಡ್ತೀರಾ ಹೋಟೆಲ್ ಅವರು ನಮಗೆ ಗೊತ್ತೇ ಇಲ್ಲ ನೋಡಿ चिकन मसाला सर प्रसाद होटल स्पेशल मुद्दे के कॉम्बिनेशन जास्ती मुद्दे कॉम्बिनेशन मुद्दे कॉम्बिनेशन अंत वद्दे माडि मुद्दे सर मुद्दे ओके नम्म इवत्तिन कार्यक्रम अद्भुत चिकन मसाला न्यू प्रशांत होटल नाटी स्टाइल फैमिली रेस्टोरेंट अद्भुत चिकन मसाला गट्टी मसाला नम कैल को चेन्नागिदे निम्गे हेळ्तीनि बनी सर बनी 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 करेक्टो मुद्दे तोर्स्तीनि मुद्दे तोर्स्तीनि यहाँ मुद्दे सर नानु चपाती तगोळ्ळि सर चपाती तिन्बोणा ओके चपाती तिन्बेकु यहाँ मेनेजर कर्सिद्रि इवत्तु नीवु इवाग नम्म बसवेश्वर अवरु कर्सिद्दारे बसवेश्वर नगर मेनेजर रेडी आगि निंतिद्दारा हौदु ओके अवरन्नु करियोण नम्म इवत्तिन कार्यक्रमदल्लि नीवु प्रशांत होटेल्न ओंदु अद्भुतवागिरुवंत चिकन मसाला रेडी आगिदे टेस्ट माडबेकु जोतेगे इवर मेनेजर न करिबेकु मेनेजर हेसरु अंत हेळिद्रि विश्वनाथ विश्वनाथ बनी पा बनी बनी विश्वनाथ बन रही कुत्कोली विश्वनाथ नमस्कार विश्वनाथ नमस्कार सर कुत्कोली सर कुत्कोली कुत्कोली ಮತ್ತೆ ಇಲ್ಲಿ ಬ್ರಾಂಚ್ ನೋಡ್ಕೊಳ್ಳೋದು ಬಸವೇಶ್ವರ ನಗರನ ಹೌದು ಸರ್ ಹೆಂಗಿದೆ ಬಸವೇಶ್ವರ ನಗರ ಹೊಸ ಬ್ರಾಂಚ್ ಚೆನ್ನಾಗಿದೆ ಇದ್ಯಾ ಸಕತ್ತಾಗಿದೆ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರಾ ಹೌದು ಸರ್ ಒಳ್ಳೆ ಬಿಸಿನೆಸ್ ಹಾ ಸರ್ ಏನು ಹೇಳ್ತಾರೆ ಫ್ಯಾಮಿಲಿ ಬಂದಾಗ ಜಾಸ್ತಿ ಜಾಸ್ತಿ ನಾಟಿ ಐಟಮ್ ಹೇಳ್ತಾರೆ ಸರ್ ಏನಕ್ಕೆ ಅಂದ್ರೆ ಅವರಿಗೆ ಎಲ್ಲೂ ತಿನ್ನಕ್ಕೆ ಪ್ರಾವಿಷನ್ ಇರಲ್ಲಪ್ಪ ಇದಿನ ಏನಾಗ್ತಿತ್ತು ಅಂದ್ರೆ ತಲೆ ಮಾಂಸ ತಿನ್ನಬೇಕು ಕಾಲ್ ಸೂಪ್ ತಿನ್ನಬೇಕು ಕೈ ಮಾಂಸ ಗೊಜ್ಜು ತಿನ್ನಬೇಕು ಅಂದ್ರೆ ಮನೆಗೆ ಪಾರ್ಸೆಲ್ ತರಬೇಕಿತ್ತು ಅವರೇ ಮನೆಯಲ್ಲಿ ಮಾಡ್ಕೋಬೇಕಾಗಿತ್ತು ಹೌದು ಸರ್ ಒಂದು ಫ್ಯಾಮಿಲಿ ಕುತ್ಕೊಂಡು ತಿನ್ನೋ ಅಂತ ರೆಸ್ಟೋರೆಂಟ್ ಓಪನ್ ಆಗಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದಕಡೆ ಖುಷಿಯಾಗುವಂತ ವಿಚಾರ ಹೌದು ಸರ್ ನಾವು ನಮ್ಮ ಫ್ಯಾಮಿಲಿ ಜೊತೆ ಬರಣ ಅನ್ಕೊಂಡಿ ನೀವು ಕರ್ದೇ ಇಲ್ವಲ್ಲ ನಮಗೆ ಸರ್ ಬನ್ನಿ ಸರ್ ಏ ಒಳ್ಳೆ ಕಥೆ ಆಯ್ತು ಇವರದು ಸಿಕ್ಕಾಬಿಡೆ ಸಕ್ಕತ್ತಾಗಿದೆ ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಒಳ್ಳೆ ನಾಟಿ ಶೈಲಿ ಅಡಿಗೆ ಬೇಕಂದ್ರೆ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಟೇಸ್ಟ್ ಮಾಡಣ ಮಾಡಿ ಸರ್ ಏ ಮಂಜಾ ಬಾರೋ ಇಲ್ಲಿ ಬಾಳೆ ಎಲೆ ಊಟ ಬೇಕು ಬಾಳೆ ಎಲೆ ಮೇಲೆ ನಾನ್ ವೆಜ್ ನ ತಿನ್ಬೇಕು ಅಂತ ಆಸೆ ಇದ್ರೆ ಸೀದಾ ಹೋಗಬೇಕಾಗುತ್ತೆ ನೀವು ನಿಮಗೊಂದು ಪೂರಿ ನಮಗೊಂದು ಪೂರಿ ನಾನು ಇವರಿಗೆ ಹೇಳ್ತಾನೆ ಇದೀನಿ ಮುದ್ದೆ ಮಾಡಿ ತೋರಿಸಿ ಸ್ವಾಮಿ ಅಂತ ಸರ್ ನೆಕ್ಸ್ಟ್ 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 ಅಂತ ಹಿಂಗೇ ಜೂಟ್ ತೋರಿಸ್ತಾ ಇದ್ದಾರೆ ನಮಗೆ ಆಹಾ ಒಳ್ಳೆ ಗಟ್ಟಿಯಾದಂತ ಗ್ರೇವಿ ಹಾಕೊಳ್ಳಿ ಸರ್ ಟೇಸ್ಟ್ ಮಾಡಿ ನೋಡಿ ನಿಮ್ಮ ಹೋಟ್ಲು ತರನೇ ಇದೆಯಾ ಬೇರೆ ತರ ಆಗ್ಬಿಟ್ಟಿದೆಯಾ चिकन मसाला जो मुद्दे चपाती मत वैट रईस बिर्यानी कॉम्बिनेशन बिर्यानी इन फस्ट क्लास कॉम्बिनेशन चिकन बिर्यानी चिकन मसाला कॉम्बिनेशन मसाला बजी यूज ग्रेवी यूज चिकन मसाला भाला चिकन बिर्यानी ग्रेवी ಕುಮಾರ್ ಹೇಳಿ ಸರ್ ಸಕ್ಕತ್ತ ಇದ್ದೀರಿ ಏನಂತೀರಾ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆಯಾ ಹಾ ಸರ್ ಓಕೆ ಇನ್ನೇನು ಫೆಸಿಲಿಟಿ ಕೊಡ್ತೀರಾ ನಿಮ್ಮ ಹೋಟೆಲ್ ಬಂದ್ರೆ ನಾವೆಲ್ಲ ಸರ್ ನೀವು ಏನು ಹೇಳ್ತೀರಾ ಅದನ್ನ ಕೊಡಣ ಸರ್ ಹಾಗಂತೀರಾ ಹೌದು ಸರ್ ಓಕೆ ಬಸವೇಶ್ವರದಲ್ಲಿ ಓಪನ್ ಮಾಡಿ ಹೊಸದಲ್ಲ ಅದು ಹೌದು ಸರ್ ಹ್ಮ್ ಇವಾಗ ಇಂತ ಕೋರ್ಟ್ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಬಿಸಿನೆಸ್ ಆಗ್ತಾ ಇದೆ ಹ್ಮ್ ಸೆಂಟರ್ ಫೇಸ್ ಒಳ್ಳೆ ಚೆನ್ನಾಗಿದೆ ಹ್ಮ್ ಒಳ್ಳೆ ಮೇನ್ ರೋಡ್ ಅಲ್ಲಿ ಇದೆ ಹೋಟೆಲ್ ನೋಡಕ್ಕೆ ಒಳ್ಳೆ ಅಟ್ರಾಕ್ಷನ್ ಚೆನ್ನಾಗಿದೆ ಫ್ಯಾಮಿಲಿ ರೆಸ್ಟೋರೆಂಟ್ ಕರೆಕ್ಟ್ ನಿಮ್ಮ ಹೋಟೆಲ್ ಬರಬೇಕು ನೀವು ಫೋನ್ ನಂಬರ್ ಹೇಳಿ ನಿಮ್ಮದು ಸರ್ ಬರ್ಕೊಳ್ಳಿ ಸರ್ ಹೇಳಿ 080-234-234-84-84-555-555 ಮೂರು ಫೈವ್ ಹಾಂ ಸರ್ ಓಕೆ ಮೊಬೈಲ್ ನಂಬರ್ ಇಲ್ವಾ ಮೊಬೈಲ್ ನಂಬರ್ ಇದೆ ಸರ್ ಹೇಳಿ 87-22-22-22-22-37-0-0 ಅಂದ್ರೆ ಹೋಮ್ ಡೆಲಿವರಿ ಕೊಡ್ತೀರಿ ಹಾ ಸರ್ ಎಷ್ಟು ಎಷ್ಟು ಕಿಲೋಮೀಟರ್ ವರೆಗೂ ಕೊಡ್ತೀರಾ ಸರ್ ಅಪ್ ಟು 3 ಕಿಲೋಮೀಟರ್ ವರೆಗೂ ಕೊಡ್ತೀವಿ ಸರ್ ಹೌದಾ ಹಾ ಸರ್ ಎಷ್ಟು ಗಂಟೆವರೆಗೂ ಸರ್ ರಾತ್ರಿ 10:30 ವರೆಗೂ ಕೊಡ್ತೀವಿ ಸರ್ ಬೆಳಗ್ಗೆ
ಬೆಳಗ್ಗೆ ನಾವು 11 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ 4 ಗಂಟೆ ಮಧ್ಯಾಹ್ನ 4 ಗಂಟೆವರೆಗೂ ಕೊಡ್ತೀವಿ ಓಕೆ ಥ್ಯಾಂಕ್ ಯು ಕುಮಾರ್ ಹೇಳಿ ಸರ್ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ ಮಾಡಿ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಹೌದು ಸರ್ ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಹೌದು ಸರ್ ಒಳ್ಳೆ ರುಚಿ ನೀವು ಮೋಟ್ ಇಂದ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಹೌದು ಹೌದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಳ್ಳೆ ಒಂದು ಚಿಕನ್ ಮಸಾಲಾ ಮಾಡಿದ್ದಾರೆ ನ್ಯೂ ಪ್ರಶಾಂತ್ ಹೋಟಲ್ ಸ್ಪೆಷಲ್ ಅದ್ಭುತವಾಗಿರುವಂತ ಒಂದು ಈ ಚಿಕನ್ ಅನ್ನ ಖಂಡಿತವಾಗ್ಲೂ ಮಾಡ್ಕೋಬಹುದು ಒಳ್ಳೆ ಮಸಾಲಾ ತುಂಬಾ ಸಕತ ಇದೆ ನಿಮಗೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದೀನಿ ಇವತ್ತೇ ನೋಡ್ಕೊಳ್ಳಿ ಇವತ್ತೇ ಮಾಡ್ಕೊಳ್ಳಿ ಚಿಕನ್ ಮಸಾಲಾ ಮಾಡುವ ವಿಧಾನ ಒಂದು ಪ್ಯಾನ್ ಗೆ ಎಣ್ಣೆ ಅದು ಕಾದ್ಮೇಲೆ ಕಾಳು ಮೆಣಸು ಲವಂಗ ಚಕ್ಕೆ ಈರುಳ್ಳಿ ಹಸಿ ಮೆಣಸಿನಕಾಯಿ ಒಣ ಕೊಬ್ಬರಿ ಗೋಡಂಬಿ ಗಸಗಸೆ ಪುದೀನಾ ಕೊತ್ತಂಬರಿ ಸೊಪ್ಪು ಅರಿಶಿನ ಹಾಕಿ ಉರಿದು ನೀರು ಸೇರಿಸಿ ನುಣ್ಣಾಗಿ ರುಬ್ಬಿಕೊಳ್ಳಿ ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಕೆಂಪಾಗಿ ಉರಿಯಿರಿ ಇದಕ್ಕೆ ಪುದೀನಾ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಪೇಸ್ಟ್ ರುಬ್ಬಿದ ಮಸಾಲ ಹಾಕಿ ಚೆನ್ನಾಗಿ ಬಾಡಿಸಿ ಚಿಕನ್ ಉಪ್ಪು ನೀರು ಹಾಕಿ ಚೆನ್ನಾಗಿ ಬೇಯಿಸಿದರೆ ಚಿಕನ್ ಮಸಾಲಾ ನಿಮ್ಮನೆಯಲ್ಲೂ ರೆಡಿ ಮುರಳಿಯವರೇ ನಾವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಅದ್ಭುತವಾಗಿರುವಂತಹ ಮಾಂಸದ ಅಡಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಅದೇನ್ ಮಾಡ್ತಾರ ಗೊತ್ತಿಲ್ಲ ರೀ ಮಂಜುಳ ಅವರೇ ಬನ್ರಿ ಇಲ್ಲಿ ನೀನ್ ಅಡಿಗೆ ಮನೆ ನೋಡ್ತಾ ಇದೀರಾ ಬನ್ನಿ ಮತ್ತೆ ಶನಿವಾರ ಬನ್ನೋ ರಜಾ ಕೆಲಸಕ್ಕೆ ವಾರಕ್ಕೆ ಐದೇ ದಿನ ನಿಜವಾಗಿ ಎರಡು ದಿನ ರಜಾ ಓಕೆ ಮನೆಯಲ್ಲಿದೆ ಮಂಜುಳ ಅವರೇ ಕಲ್ಯಾಣ ನಗರ ಏನ್ ಮಾಡ್ಕೊಂಡಿದ್ದೀರಾ ಮಂಜುಳ ಅವರೇ ನಾನು ಸಾಫ್ಟ್ವೇರ್ ಮ್ಯಾನೇಜರ್ ಓಕೆ ಸಾಫ್ಟ್ವೇರ್ ಮ್ಯಾನೇಜರ್ ಅಂದ್ರೆ ಏನು ಅಂದ್ರೆ ಫಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ ಆಮೇಲೆ ಲೀಡ್ ಆಮೇಲೆ ಮ್ಯಾನೇಜರ್ ಮೂರನೇ ಸ್ಟೇಜ್ ಅಲ್ಲಿ ಇದ್ದೀರಾ ಇನ್ನ ನಾಲ್ಕನೇ ಸೀನಿಯರ್ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಅದಾದ್ಮೇಲೆ ಏನು ಅದಾದ್ಮೇಲೆ ಡೈರೆಕ್ಟರ್ ವೆರಿ ಗುಡ್ ಡೈರೆಕ್ಟರ್ ಆಗಿ ನೋಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ ಎಲ್ಲಿದೆ ಮಂಜುಳ ಅವರೇ ಮನೆ ಕಲ್ಯಾಣ ನಗರ ಯಜಮಾನ್ರು ಏನು ಮಾಡ್ತಾರೆ ಅವರು ಸಾಫ್ಟ್ವೇರ್ ಅಲ್ಲೇ ಇದ್ದಾರೆ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಲ್ಲ ಸಾಫ್ಟ್ವೇರ್ಗೆ ಹಾರ್ಡ್ವೇರ್ ಆಗಲ್ಲ ಸಾಫ್ಟ್ವೇರ್ ಸಾಫ್ಟ್ವೇರ್ ಇರಬೇಕು ಬಟ್ ಇಬ್ರು ಹಾರ್ಡ್ವೇರ್ ಆಗೇ ಇದೀವಿ ಒಂಥರ ಹಾರ್ಡ್ ಆಗಿ ಎಷ್ಟು ಜನ ಮಕ್ಕಳು ಎರಡು ಹೆಣ್ಮಕ್ಳು ಏನು ಮಾಡ್ತಾರೆ ಒಬ್ಳು ಏಯ್ತ್ ಇನ್ನೊಬ್ಳು ಥರ್ಡ್ ಸ್ಟ್ಯಾಂಡರ್ಡ್ ಓಕೆ ಮಕ್ಕಳು ಯಾರು ನೋಡ್ಕೊಳ್ತಾರೆ ಮೇಲೆ ಕೆಲಸಕ್ಕೆ ಹೋದ್ರೆ ನಮ್ಮ ಅತ್ತೆ ಮಾವ ಹಾಪ ಕೆಲಸಕ್ಕೆ ಇಬ್ರು ನೋಡಿ ಎಷ್ಟು ಕಷ್ಟ ಅಂದ್ರೆ ಇವರಿಬ್ರು ಎದ್ದು ಬೆಳಗ್ಗೆ 8 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆಗೆ ಬರೋದು ಬೇಜಾರು ಅನ್ಸಿಲ್ವಾ ಇನ್ನ ಕೆಲಸ ಕೆಲಸ ಬೇಜಾರು ಅನ್ಸುತ್ತೆ ಬಟ್ ಅಭ್ಯಾಸ ಆಗೋಗಿದೆ ಅಭ್ಯಾಸ ಆಗಿದೆ ಅಯ್ಯೋ ಇಷ್ಟೊಂದು ಸಂಬಳ ಬಿಟ್ಬಿಟ್ರೆ ಹೆಂಗಪ್ಪ ಮಲ್ಕಿಟ್ಕೊಂಡು ಏನ್ ಮಾಡ್ಬೇಕು ನಾವು ಅನ್ಸುತ್ತೆ ಅನ್ಸುತ್ತೆ ಕೆಲಸ ಮಾಡ್ಬೇಕಲ್ಲ ಕೆಲಸ ಮಾಡ್ಬೇಕು ದುಡ್ಡಿನ ರುಚಿ ನೋಡೋದಿಕ್ಕೋಸ್ಕರ ಕೆಲಸ ಮಾಡ್ಬೇಕು ಹೌದು ಕರೆಕ್ಟ್ ಎಸ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಎಲ್ಲರೂ ಕೆಲಸ ಮಾಡ್ತಾರದೆ ದುಡ್ಡಿಗೋಸ್ಕರ ಅಷ್ಟೊಂದು ಕೆಲಸ ಮಾಡಿ ಅಷ್ಟೊಂದು ಒಳ್ಳೆ ಸಂಬಳ ಬಿಟ್ಟು ಮನೇಲಿ ಕುತ್ಕೊಳ್ಳೋದಿಲ್ಲ ಒಂದ್ ಕಡೆ ಬೇಜಾರು ಅನ್ಸುತ್ತೆ ಓದಿರೋದಕ್ಕೆ ಮಾಡಿ ಕಷ್ಟ ಪಟ್ಕೊಂಡು ಓಕೆ ಏನ್ ಅಡಿಗೆ ಮಾಡ್ತೀರಿ ಚಿಕನ್ ಬ್ರಿಂಜಾಲ್ ರೋಸ್ಟ್ ಅದ್ ಯಾವಾಗ ಅಡಿಗೆ ಮಾಡ್ತೀರೋ ದೇವ್ರಿಗೆ ಹೋಗ್ತೀನಿ ಮತ್ತೆ ಶನಿವಾರ ಭಾನುವಾರ ಮತ್ತೆ ಮಾವನಿಗೆ ಫೋನ್ ಮಾಡಿ ಕೇಳ್ಬೇಕು ಅಯ್ಯೋ ಮುರಳಿ ಅವರೇ ದಿನ ನಾವೇ ಮಾಡಕದು ಅಂತಾರ ಅವರು ಆದ್ರೂ ಶನಿವಾರ ಭಾನುವಾರ ಮಾತ್ರ ನೀವು ನಿಯತ ಒಪ್ಕೊಳ್ತಾ ಇದ್ರೆ ಹೌದು ಅಂತ ಅದಕ್ಕೆ ಬಹಳ ಖುಷಿ ಆಗಿದೆ ನಮ್ಗೆ ಯಾಕಂದ್ರೆ ಶನಿವಾರ ಭಾನುವಾರ ಮಾತ್ರನೇ ಪಾಪ ಅವ್ರಿಗೆ ಟೈಮ್ ಸಿಗೋದು ಬೇರೆ ದಿನ ರಾತ್ರಿ 9 ಗಂಟೆ ಆಗುತ್ತೆ ತಿರ್ಗಾ ಬೆಳಗ್ಗೆ 7:30 ಮನೆ ಬಿಡಬೇಕಾಗುತ್ತೆ ಅಷ್ಟೊಳಗೆ ಮಕ್ಕಳನ್ನ ರೆಡಿ ಮಾಡಬೇಕಾಗುತ್ತೆ ರೆಡಿ ಮಾಡಿ ಸ್ಕೂಲ್ಗೆ ಅವ್ರನ್ನ ದಬ್ಬಿ ಇವರು ದಬ್ಬಿಸ್ಕೊಂಡು ಈಚೆ ಹೋಗೋ ಅಷ್ಟೊಳಗೆ 9 ಗಂಟೆ ಆಗೇ ಬಿಡುತ್ತೆ ಕ್ಯಾಬ್ ಬಂದೇ ಬಿಡುತ್ತೆ ಒಳಗೆ ಕುತ್ಕೋಬೇಕಾಗುತ್ತೆ ಕಣ್ಣು ಮುಚ್ಚಿದ್ರೆ ನೆಕ್ಸ್ಟ್ ಶಾರ್ಟ್ ಅಲ್ಲಿ ಆಫೀಸ್ ಹತ್ರ ಹತ್ರ ಬಂದ್ರೆ ಕಣ್ಣು ಬಿಟ್ಟಂಗೆ ಆಗುತ್ತೆ ಖಂಡಿತ ಖಂಡಿತನಾ ಹೌದು ಏನ್ ಅಡಿಗೆ ಮಾಡ್ತಾ ಇದೀರಿ ಇವತ್ತು ಚಿಕನ್ ಬ್ರಿಂಜಾಲ್ ರೋಸ್ಟ್ ಚಿಕನ್ ಬ್ರಿಂಜಾಲ್ ರೋಸ್ಟ್ ಮಾಡಕ್ಕೆ ಏನೇನು ತಂದಿದ್ದೀರಿ ಚಿಕನ್ ಬ್ರಿಂಜಾಲ್ ರೋಸ್ಟ್ ಬೇಕಾದ ಸಾಮಗ್ರಿಗಳು ಚಿಕನ್ ಬದನೆಕಾಯಿ ಈರುಳ್ಳಿ ಟೊಮೊಟೊ ಹಚ್ಚ ಖಾರದ ಪುಡಿ ಧನಿಯಾ ಪುಡಿ ಕಾಳು ಮೆಣಸಿನ ಪುಡಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಣ್ಣೆ ಇದು ಪ್ಲಸ್ ಇದು ಗ್ರೈಂಡ್ ಮಾಡ್ಕೋತೀನಿ ಇದು ಪ್ಲಸ್ ಅದು ಅಂದ್ರೆ ಏನು ಅದು ಅದೇನು ಈರುಳ್ಳಿ ಈರುಳ್ಳಿ ಮತ್ತೆ ಈರುಳ್ಳಿ ಫಸ್ಟ್ ಗ್ರೈಂಡ್ ಮಾಡ್ಕೋತೀನಿ ಮಾಡ್ಕೊಳ್ಳಿ ಎಷ್ಟು ಗಂಟೆಗೆ ಹೋಗ್ತೀರಿ ಕೆಲಸಕ್ಕೆ ನಾನು 10 ಗಂಟೆ ಪರವಾಗಿಲ್ಲ ಬರೋದು ರಾತ್ರಿ ಬರದ್ವು ಒಂದೊಂದ್ಸರಿ ಲೇಟ್ ಆಗುತ್ತೆ 9:30 ಮಕ್ಕಳು ಕೇಳಲ್ವಾ ಅಮ್ಮ ಬೇಕು ಅಂತ ಹೇಳ್ತಾರೆ ಬಟ್ ಹೆಂಗೋ ಮ್ಯಾನೇಜ್ ಮಾಡ್ತೀವಿ ಇಬ್ಬರಲ್ಲಿ ಏನ್ ಮಾಡ ನೆಕ್ಸ್ಟ್ ಅಡಿಗೆ ಮಾಡುವಾ ಮಾಡೋಣ ಶುರು ಮಾಡುವ ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುಳ ಅವರು ಬಂದಿದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬದನೆಕಾಯಿ ಮತ್ತು ಕೋಳಿಯ ರೋಸ್ಟ್ ರೋಸ್ಟ್ ಅನ್ನ ಮಾಡ್ತಾ ಇದ್ರೆ ಶುರು ಮಾಡೋಣ ಮೇಡಮ್ ಖಂಡಿತ ಏನ್ ಬೇಕು ಎಣ್ಣೆ ಬೇಕಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ಎಣ್ಣೆ ಹಾಕಿ ಶುರು ಮಾಡ್ತಾ ಇದೀವಿ ಎಷ್ಟು ಬೇಕು ನೋಡ್ಕೊಳ್ಳಿ ಮಂಜುಳ ಮತ್ತೆ ಏನ್ ಮಾಡ್ತೀರಾ ಫ್ರೀ ಟೈಮ್ ಯಾವಾಗ ಸಿಗುತ್ತೆ ಶನಿವಾರ ಭಾನುವಾರ ಅಷ್ಟೇ ಅದು ಬಿಟ್ರೆ ಶನಿವಾರ ಭಾನುವಾರ ಏನ್ ಕೆಲಸ ಪೂರ್ತಿ ದಿನ ಪೂರ್ತಿ ದಿನ ಅಡಿಗೆ ಪೂರ್ತಿ ಫುಲ್ ಡೇ ರಜಾ ಫುಲ್ ಡೇ ರಜಾ ಮಕ್ಕಳಿಗೂ ರಜಾ ಅವತ್ತು ಅವರಿಗೂ ರಜಾ ಓಕೆ ಫುಲ್ ಖುಷಿ ಮಕ್ಕಳಿಗೆಲ್ಲ ಅಮ್ಮ ಮನೆಯಲ್ಲಿ ಇರ್ತಾರೆ ಅಂತ ಖಂಡಿತ ಅಲ್ಲ ಹಾಕೋಬೋದಾಕ್ಲಿ ಮೇಡಮ್
ಎಣ್ಣೆಲಿ ಫ್ರೈ ಆಗಬೇಕಾ ಹಾ ಫ್ರೈ ಆಗಬೇಕು ಇದು ಯಾವ ಜೊತೆ ಚೆನ್ನಾಗಿರುತ್ತೆ ಮಂಜುಳ ಅವರೇ ಯಾವದ್ರ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಚಪಾತಿ ಚಪಾತಿಗಾ ಚಪಾತಿ ಪೂರಿನೂ ಪರವಾಗಿಲ್ಲ ಹ್ಮ್ ಯಜಮಾನರಿಗೆ ಏನು ಇಷ್ಟ ನೀವು ಮಾಡ್ಕೊಡೋದು ಅವರಿಗೆ ನೀವು ಮಾಡ್ಕೊಡೋದೇ ಇಲ್ಲವಲ್ಲ ಇದಕ್ಕೆ ಏ ಇಲ್ಲ ಇಲ್ಲ ಮಾಡ್ದೆ ಶನಿವಾರ ಭಾನುವಾರ ಪಾಪ ಅವರಿಗೆ ಮಟನ್ ಚಾಪ್ಸ್ ಹೌದಾ ಬಿರಿಯಾನಿ ಇದು ಫುಲ್ ಫ್ರೈ ಆಗಬೇಕಾ ಫ್ರೈ ಆಗಬೇಕು ಚಿಕನ್ ಹಾಕಿ ಏನು ಚಿಕನ್ ಹಾಕ್ಬಿಡ್ತೀರಾ ಹಾ ಏನು ಚಿಕನ್ ಹಾಕದಾ ಹ್ಮ್ ಡೈರೆಕ್ಟ್ ಚಿಕನ್ ಇಷ್ಟೇ 1/2 ಕೆಜಿ ಇದೆಯಾ ಚಿಕನ್ ಅರ್ಧ ಕೆಜಿ ಇದೆಯಾ 1/2 ಕೆಜಿ ಅರ್ಧ ಕೆಜಿ ಇಲ್ಲ ರೀ ಬಾಳೆ ಕತೆ ಆಯ್ತು ಈಗ ಅದ ಆಗೋದ್ರಲ್ಲಿ ಟೊಮೆಟೊ ರುಬ್ಕೊತೀನಿ ಟೊಮೆಟೊ ರುಬ್ಕೋಬೇಕಾ ರುಬ್ಕೊಳ್ಳಿ ರುಬ್ಕೊಳ್ಳಿ ಟೊಮೆಟೊ ಕುಕರಿಕರ ಏನು ಬೇಡವಾ ಮಂಜುಳ ಅವರೇ ಬೇಡವಾ ಆಯ್ತಾ ರುಬ್ಬಿದ್ದು ಈರುಳ್ಳಿ ಹಾಕಿ ಎಣ್ಣೆಗೆ ಫ್ರೈ ಮಾಡಿ ಅದಕ್ಕೆ ಚಿಕನ್ ಅನ್ನು ಹಾಕಿದ್ದಾರೆ ಮಂಜುಳ ಅವರು ಅಪರೂಪಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಕ್ಕೆ ಬಂದಿದ್ದಾರೆ ಟೇಸ್ಟ್ ಮೇಡಮ್ ಹಾಕಿ ಉಪ್ಪು ಹಾಕ್ತೀನಿ ಒಂಚೂರು ಉಪ್ಪು ಹಾಕ್ತಿದ್ದೀರಾ ಹಾ ಈಗ ಟೊಮೆಟೊ ಹಾಕ್ತಾ ಇದೀನಿ ಹಾಕಿ ಮಾ ಏನು ಯಜಮಾನ ಹೆಸರು ಲಕ್ಷ್ಮೀಶಾ ಲಕ್ಷ್ಮೀಶಾ ಅವರೇ ನಮಸ್ಕಾರ ಅಡುಗೆ ಮಾಡ್ತಾರಾ ಎಲ್ಲಿ ಸರ್ ಗೊತ್ತಲ್ಲ ನಿಮಗೆ ಏನು ಅಂತ ಕೇಳ್ತಾ ಇದ್ದಾರೆ ಸೋ ಇದೇನು ಹಾಕಬೇಕು ಅಂದ್ರೆ ಖಾರದ ಪುಡಿ ಹಾಕ್ತೀನಿ ಈಗ ತೋಳಿ ಎಷ್ಟು ಬೇಕಾರ ಹಾಕಿ ರವಿ ಮಸಾಲಾ ಎಲ್ಲ ಖಾರದ ಪುಡಿ ನಿಮಗೋಸ್ಕರನೇ ಕೊಟ್ಬಿಟ್ಟಿದ್ದಾರೆ ಹಾಕೊಳ್ಳಿ ಏನು ಚೆನ್ನಾಗಿ ಮಾಡ್ತಾರೆ ಮತ್ತೆ ನಮ್ಮತ್ತೆ ಎಲ್ಲ ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹಾ ಎಲ್ಲ ಮೈಸೂರು ಕಡೆವರವರು ಹೌದೇನು ಪಾಪ ಅದಕ್ಕೆ ಸೈಸ್ಕೊಂಡಿದ್ದಾರೆ ಯಾಕೆ ನಾವು ಬೆಂಗಳೂರವರು ಇದು ಈ ರಾತ್ರಿ ಮನೆಗೆ ಬಂದು ಊಟ ಮಾಡ್ತೀರಾ 10 ಗಂಟೆಗೆ ಹೌದು ಮಾಡಿ ಇಟ್ಟಿರ್ತಾರಾ ಮಾಡಿ ಇಟ್ಬಿಟ್ಟಿರ್ತಾರೆ ವೆರಿ ಗುಡ್ ಎಸ್ ಈಗ ಪೆಪ್ಪರ್ ಹಾಕ್ತಾ ಇದೀನಿ ಅಷ್ಟೇ ಪೆಪ್ಪರಾ ಸಾಕಿ ಅಯ್ಯೋ ಇಷ್ಟೇಷ್ಟು ಸಾಕ ಅಷ್ಟೇನೆ ಓ ಸಾಕ ನೋಡಿ ಓ ಟೇಸ್ಟ್ ನೋಡಿ ನೀವು ಆಮೇಲೆ ಆಯ್ತು ಆಯ್ತು ಹಾಕಿ 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 ಓಕೆ ಇದು ಧನಿಯಾ ಪುಡಿ ಧನಿಯಾ ಪುಡಿ ಫಸ್ಟ್ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಚುರೇ ಚುರು ಖಾರದ ಪುಡಿ ಖಾರದ ಪುಡಿನೇ ಜಾಸ್ತಿ ನಮ್ಮ ಜಾಸ್ತಿನಾ ಓಕೆ ಹಾಕಿ ಬಿಡ ಅಮ್ಮನ ಮನೆ ಇರೋದಲ್ಲಿ ಅಮ್ಮನ ಮನೆ ಮತ್ತಿಕೆರೆ ಮತ್ತಿಕೆರೆ ಅವರ ಅದಾಯ್ತು ಆಮೇಲೆ ಬದನೆಕಾಯಿನ ಒಂಚೂರು ಹುರ್ಕೋತೀನಿ ಬದನೆಕಾಯಿನ ಹುರ್ಕೋಬೇಕಾ ಏನು ಮಾಡಬೇಕು ಅದನ್ನ ಹೆಂಗ್ ಹುರ್ಕೊಳ್ಳೋದು ಅಂದ್ರೇನು ಎಣ್ಣೆಲಿ ಕರಿಯೋದಾ ಅಥವಾ ಫ್ರೈ ಮಾಡೋದಾ ಜಸ್ಟ್ ಶಾಲೋ ಫ್ರೈಯಿಂಗ್ ಮಾಡೋದು ಓಕೆ ಬದನೆಕಾಯಿನ ಹೌದು ಅದು ನೀರಲ್ಲಿ ಹಾಕಿಟ್ಟಿದ್ರೆ ಕಪ್ಪಗಾಗೋದಿಲ್ಲ ಅದಕ್ಕೆ ನೀರಲ್ಲಿ ಹಾಕಿಟ್ಟಿದ್ವಿ ಊಟಕ್ಕೆ ಡಬ್ಬಿ ತಗೊಂಡು ಹೋಗ್ಬಿಡ್ತೀರಾ ಅಥವಾ ಅಲ್ಲೇನಾ ಡಬ್ಬಿ ಡಬ್ಬಿ ಹೊರಗಡೆ ಊಟ ತಿನ್ನಲ್ಲ ಮುಂಚೆ ತಿಂತಾ ಇದ್ವಿ ಹೊರಗಡೆ ಈಗ ಅತ್ತೆ ಮಾಡ್ತಾರಲ್ಲ ಅತ್ತೆ ಮಾಡೋರು ಒಬ್ಬರು ಇದ್ರೆ ಸಾಕು ಬಿಡಿ 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 ನೀವು ಅದು ಆ ಇವೆಲ್ಲ ಕಥೆ ಹೇಳ್ತಿರೋರಿ ಮಂಜುಳ ಅವರೇ ಇಲ್ಲ ಅದು ರುಚಿ ನೋಡಿ ಆಮೇಲೆ ಅನ್ನಂತೀರಾ ಏನು ಯಾವ ಜೊತೆ ಚೆನ್ನಾಗಿರ್ತದೆ ಅದು ಹೇಳಲಿಲ್ಲ ನೀವು ನನಗೆ ಚಪಾತಿ ಪೂರಿ ಸಾಕು ಸಾಕು ಆ ಕಡೆ ಚಿಕನ್ ಫ್ರೈ ಆಗ್ತದೆ ಈ ಕಡೆ ಎಣ್ಣೆನಲ್ಲಿ ಬದನೆಕಾಯಿ ಫ್ರೈ ಆಗ್ತದೆ ಬದನೆಕಾಯಿ ಚಿಕನ್ ಫ್ರೈ ಅನ್ನ ಮಾಡಿ ಕೊಡ್ತಾ ಇದ್ದಾರೆ ಮಂಜುಳ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ದು ಈಸಿ ಕುಕಿಂಗ್ ಯಾಕಂದ್ರೆ ನಾವು ಕೆಲಸಕ್ಕೆ ಹೋಗ್ತೀವಲ್ಲ ಎಸ್ 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 ಅದಕ್ಕೆ ಈಸಿ ಕುಕಿಂಗ್ ಜಾಸ್ತಿ ಇದೆಲ್ಲ ಇಲ್ಲ ವೆರಿ ಗುಡ್ ಅಲ್ಲ ಮಾಡ್ಕೋಬೇಕಲ್ಲ ಅಷ್ಟು ಬೇಗ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ಮಕ್ಕಳನ್ನ ಕಳಿಸಿ ಎರಡೆರಡು ಕೆಲಸ ನಿಭಾಯಿಸ್ತಾ ಇದ್ರೆ ನಾವು ಯೂಶಲಿ ಎಲ್ಲರೂ ಒಂದು ಕೆಲಸ ನಿಭಾಯಿಸ್ತಾರೆ ಕೆಲಸ ಮನೆ ಸ್ವಲ್ಪ ಮಕ್ಕಳು ಸ್ವಲ್ಪ ಅತ್ತೆ ಮಾವ ಚೂರು ಗಂಡ ಇವೆಲ್ಲ ಮಾಡ್ತಾ ಇದ್ದಿರಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಕಾಂಬಿನೇಷನ್ ಯಾವತ್ತು ಕೆಲಸ ಬಿಡಬೇಕು ಅಂತ ಏನು ಅನಿಸಿಲ್ವ ಇನ್ನ ಇಲ್ಲ ಇಲ್ಲಪ್ಪ ನಮಗೆ ಕೆಲಸ ಅದು ಮೆಟರ್ನಿಟಿ ಲೀವ್ ಅಲ್ಲೇ ನಮಗೆ ಹೆಂಗಾಯ್ತು ಅಂದ್ರೆ ಅಯ್ಯಪ್ಪ ಮನೇಲಿ ಹೆಂಗಿರೋದು ಅಂತ ಕಷ್ಟ ಯೋ ಹೆಂಗಿರ್ತಾರಪ್ಪ ಇವರೆಲ್ಲ ಮನೇಲಿ ಅಂತ ಅನಿಸ್ತಾ ಇತ್ತಾ ಇವೆಲ್ಲ ಅನಿಸಿರ್ತಾ ಬಹಳ ಅನಿಸ್ತಪ್ಪ ಎರಡು ತಿಂಗಳು ಮೂರು ತಿಂಗಳು ಮನೇಲಿ ಇರ್ತೀವಲ್ಲ ಮೆಟರ್ನಿಟಿ ಲೀವ್ ಅಲ್ಲಿ ಆಗ್ತಾನೆ ಇರಲಿಲ್ಲ ಮನೇಲಿ ಇರಕ್ಕೆ ವೆರಿ ಗುಡ್ ಅದು ಒಂದ್ಸರಿ ಆ ಕೆಲಸಕ್ಕೆ ಅಥವಾ ದುಡಿಯಕ್ಕೆ ಹೊರಟೋದ್ರೆ ಅದ ಹಂಗ ಆಗ್ಬಿಡುತ್ತೆ ಹೌದೌದು ಬಟ್ ಹಂಗಂತ ಮಲ್ಲಿರೋರು ದುಡಿಯಲ್ಲ ಕೆಲಸ ಮಾಡಲ್ಲ ಅಂತ ಇಲ್ಲ ಇಲ್ಲ ಅವ್ರು 24/7 ಕೆಲಸ ಎಸ್ ಅದು ಮುಗಿದಿರೋಂತ ಕೆಲಸ ಬೆಲೆ ಕಟ್ಟಕ್ಕೆ ಆಗದಿರೋಂತ ಕೆಲಸ ಅದು ಎಕ್ಸಾಂಪಲ್ ನಿಮ್ಮ ಅತ್ತೆ ಮಾವನ ಇಲ್ಲ ನೋಡ್ಕೊಳ್ಳಕ್ಕೆ ಯಾರು ಇಲ್ಲ ಅಂದ್ರೆ ಕಷ್ಟ ಆಗಿರೋದು ಕೆಲಸ ಬಿಟ್ಟೇ ಬಿಡಬೇಕಾಗ್ತಿತ್ತು ಹೌದು ಸಾಕಾ ಇದು ಇಲ್ಲ ಇಲ್ಲ ಆಗ್ಲಿ ಇದು ಕಲರ್ ಚೇಂಜ್ ಆಗಬೇಕಾ ಇದು ಹಾ ಸ್ವಲ್ಪ ಆಗ್ಲಿ ಅದೇನಾಗಿದೆ ಬೆಂದಿದ್ಯಾ ನೋಡಿ ಉಪ್ಪು ಎಲ್ಲ ನೋಡಬೇಕು ಎಲ್ಲ ನೋಡಿ ನೋಡಿ ದಯವಿಟ್ಟು ನೋಡಿ ಕಷ್ಟ ಕೊಡಬೇಡಿ ನಮಗೆ ಏನು ಕಡಿಮೆ ಆಗಿದೆ ನೋಡಿ ತುಂಬಾ ಚೆನ್ನಾಗಿದ್ಯಾ ಚೆನ್ನಾಗಿದೆ ಹಾ ಓಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ 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 ಗೊತ್ತಾಗ್ತಾ ಇದೆ ಹೇಳಿ ರಿಪೇರಿ ಕೆಲಸ ಇದೆಯಾ ಇಲ್ಲ ಇಲ್ಲ ಏನು ಇಲ್ಲ ಏನಿಲ್ವಾ ಓಕೆ ಬಾಯಿಗೆ ಹಾಕೊಳ್ರಿ ಹಂಗೆ ರೀ ಬಿಸಿ ಏ ಪರವಾಗಿಲ್ಲ ಹಾಕೊಳ್ರಿ ಏನಾಗಲ್ಲ ಆಗಿದೆಯಾ ಅದು ಆಗಿದೆ ಇದು ಆಫ್ ಮಾಡ್ಬಿಡ್ತಾ ಇದ್ದೀನಿ ಆಫ್ ಮಾಡ್ಬಿಡಿ ಇದು ಎಣ್ಣೆನೂ ಬೇಕಾ ಅದಕ್ಕೆ ಎಣ್ಣೆ ಬೇಡ ಎಣ್ಣೆ ಬೇಡವಾ ಯಾಕ್ರಿ ಅಲ್ಲ ಎಣ್ಣೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ನೋಡ್ಕೊಳ್ಳಿ ಸ್ವಲ್ಪ ಡಯಟ್ ಮಾಡೋರಿಗೆ ಎಣ್ಣೆ ಕಮ್ಮಿ ನೀವು ಡಯಟ್ ತರ ಕಾಣ್ತಾ ಇಲ್ವಲ್ಲ ಅದಕ್ಕೆ ಕೇಳಿದೆ ಎಣ್ಣೆ ಬೇಕಾ ಬೇಡವಾ ಅಂತ ಕೇಳಿದೆ ನಿಮಗೆ ಸ್ವಲ್ಪ ಡಯಟ್ ಮಾಡೋರಿಗೆ ಎಣ್ಣೆ ಕಮ್ಮಿ ಓಕೆ ಡಯಟ್ ಮಾಡದೇ ಇರೋರಿಗೆ ಎಣ್ಣೆ ಜಾಸ್ತಿ ಜಾಸ್ತಿನಾ ಎಣ್ಣೆ ಇದ್ದಷ್ಟು ರುಚಿ ಜಾಸ್ತಿ ಓಕೆ ಆಯ್ತಾ ಸ್ವಲ್ಪ ಕೊತ್ತಿಮಿರಿ ಹಾಕಿ ಬದನೆಕಾಯಿ ಮತ್ತು ಚಿಕನಿನ ಒಳ್ಳೆ ಫ್ರೈನ ಮಾಡೋಕ್ಕೋಸ್ಕರ ಮಂಜುಳ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದ್ಭುತವಾಗಿರೋ ಚಿಕನ್ನು ಅದ್ರ ಜೊತೆಗೆ ಬದನೆಕಾಯಿ ಅದ್ರ ಮೇಲ್ಗಡೆ ಓಕೆ ಕೊತ್ತಂಬರಿನಾ ಕೊತ್ತಂಬರಿ ಮುರಳಿ ಮಿಲ್ಟ್ರಿ ಊಟಕ್ಕೆ ಬಂದಿದ್ದಾರೆ ಮಂಜುಳ ಅವರು
ಸಾಫ್ಟ್ವೇರ್ ಆಗಿದ್ರು ಮುರಳಿ ಅವರೇ ನಮಗೂ ಸ್ವಲ್ಪ ಅಡಿಗೆ ಮಾಡಕ್ಕೆ ಬರುತ್ತೆ ನಮ್ಮ ಟೇಸ್ಟ್ ನೋಡಿ ಅಂತ ಬಂದಿದ್ದಾರೆ ರೆಡಿ ಮೇಡಂ ಚಿಕನ್ ಬ್ರಿಂಜಾಲ್ ರೋಸ್ಟ್ ಚಿಕನ್ ಬ್ರಿಂಜಾಲ್ ರೋಸ್ಟ್ ಅನ್ನ ಮಾಡಿ ನಮ್ಮ ಕೇಳಿಕೊಂಡಿದ್ದಾರೆ ಮಂಜುಳ ಅವರು ನಮ್ಮ ಇದ್ರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಳ್ಳಿ ಅವರೇ ಫಸ್ಟ್ ನೀವು ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಬೇರೆಯವರಿಗೆ ಹೇಳಿ ಅಂತ ಹೇಳಿದ್ದಾರೆ ಅಡಿಗೆ ಮಾಡಕ್ಕೆ ನಮಗೆ ಬರುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಬನ್ನಿ ಮೇಡಂ ನೋಡೋಣ ಮಂಜುಳ ಅವರೇ ಇದೇನ್ ಟೇಸ್ಟ್ ಮಾಡೋದಾ ಹೌದು ಹೆಂಗ್ ಟೇಸ್ಟ್ ಮಾಡೋದಿನ ಇದನ್ನ ನೀವು ಹಂಗೆ ತಿನ್ನಬಹುದು ಓಕೆ ಇಲ್ಲ ಅಂದ್ರೆ ಇನ್ನೊಂದು ಚೂರು ಗ್ರೇವಿ ಬೇಕು ಅಂತಂದ್ರೆ ಸ್ವಲ್ಪ ಆನಿಯನ್ ಹಾಕಿಬಿಟ್ಟು ಗ್ರೇವಿ ಮಾಡ್ಕೊಂಡು ಚಪಾತಿ ಜೊತೆ ತಿನ್ನಬಹುದು ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ धनलक्ष्मी सिस्टर केळ्ती ನಾನು ಟೇಸ್ಟ್ ನೋಡ್ತಿರ್ತೀನಿ ನೀವು ನೋಡಬೇಕು ಇವಾಗ ಸ್ಪೆಷಲ್ ಆಗಿ ಈಗ ನೋಡ್ಬಿಟ್ಟು ಏನು ಕಡಿಮೆ ಇದೆ ಅಂತ ನೀವು ಹಿಂಗ ಮಾಡ್ತಾ ಇದ್ರೆ ಚೆನ್ನಾಗಿದೆ ಅಂತ ಅನ್ಸ್ತಾ ಇದೆ ನನಗೆ ಸೂಪರ್ ಆಗಿದೆ ನೀ ಹೇಳಿ ನೆಕ್ಸ್ಟ್ ಒಂಚೂರ್ salt ಬೇಕು ಅದಕ್ಕೆ ಹೇಳ್ತಿದೆ ಆನೆಸ್ಟ್ ಆಗಿ ಹೇಳಿದ್ರಾ ಅದಕ್ಕೆ ಆನೆಸ್ಟ್ ಆಗಿ ಹೇಳಿದೆ ಕರೆಕ್ಟ್ ಇದೆ ಸ್ವಲ್ಪ salt ಸ್ವಲ್ಪ salt ಬೇಕು ಅನ್ಸುತ್ತೆ ಯಾಕಂದ್ರೆ ಬದನೆಕಾಯಿ ಹಾಕಿದ ಮೇಲೆ ಸ್ವಲ್ಪ salt ಹಾಕಿ ಸಿಸಿ ಗೊತ್ತಾಗಲ್ಲ ಸ್ವಲ್ಪ ಹೋಗ್ತಾ ಹೋಗ್ತಾ ಯು ಫೀಲ್ salt ಬೇಕು ಗೊತ್ತಾಗಿದೆ ಸಕ್ಕದಾ ಇದೆ ಚೆನ್ನಾಗಿ ಮಾಡಿದಿರಾ ಮಂಚಿ ನೋಡೆ ಇದಾದ್ರೆ ದೃಷ್ಟಿ ಆಗಿ ಹೋಗ್ಬಿಡುತ್ತೆ ಅಂತ ಹೌದು ಹೌದು ಏ ನಂಗೆ ಒಂದು ಮಾತು ಕೇಳಿವಲ್ಲ ಅಂತ ಕರೆಯಾ ಸೂಪರ್ ಆಗಿದೆ ಚೆನ್ನಾಗಿದೆ ಮುಳ್ಳಿ ಅವರೇ ನೀವು ಅಮೆರಿಕಾಗೆ ಅಕ್ಕಗೆ ಯಾವಾಗ ಹೋಗ್ತಿದ್ರಾ ಸೆಪ್ಟೆಂಬರ್ 2 3 4 ಅಟ್ಲಾಂಟಿಕ್ ಸಿಟಿ ನೀವು ಬರ್ತೀರಾ ನಾನು ಬರಬೇಕು ಅಂತ ಇದೀನಿ 9ನೇದು ಅಕ್ಕ ಸಮ್ಮೇಳನ ಅದು ಎಲ್ಲರೂ ಸಮಸ್ತ ಕನ್ನಡಿಗರು ಬರ್ತಾರೆ ಸೋ ಒಂದು ಮುಂಚೆನೇ ಹೋಗಿದ್ದೀನಿ ನಾನು 2 ವರ್ಷಕ್ಕೆ ಒಂದ್ಸರಿ ಆಗುತ್ತೆ ಮುಂಚೆ ಹೋಗಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಗಳು ಸೋ ನೀವು ಈ ಸರಿ ನಡೆಸ್ಕೊಡ್ತಾ ಇದೀರಾ ಅಂತ ಅಲ್ಲಿ ಪ್ರೋಗ್ರಾಮ್ ಏನು ಎಲ್ಲರೂ ತಿನ್ನೋ ಕೆಲಸ ತಾನೆ ಅಮೆರಿಕಾದವರು ತಿನ್ನದೆ ಇದ್ರು ಇದೊಂದೇ ಯೋಗ ನಮಗೆ ಇರೋದು ಎಲ್ಲರೂ ಯಾರು ಏನು ಮಾಡ್ತಾರೆ ಬಿಡ್ತಾರೆ ನಾವು ಎಲ್ಲರೂ ತಿನ್ನೋ ಯೋಗ ನಮಗೆ ಸೆಪ್ಟೆಂಬರ್ 2 3 4 ಕ್ಕೆ ನಮ್ಮನ್ನು ಕರೆದಿದ್ದಾರೆ ನಾನು ನಮ್ಮ ವೈಫ್ ಬರ್ತಾ ಇದೀವಿ ಜೊತೆಗೆ ಇನ್ನು ಯಾರು ಯಾರು ಬರ್ತಾರೆ ಗೊತ್ತಿಲ್ಲ ಫಿಕ್ಸ್ ಆಗಿರೋದು 2 ಇನ್ನು ಯಾರು ಯಾರು ಬರ್ತಾರೆ ಅಥವಾ ಅಲ್ಲಿ ಬಂದವರು ಇಲ್ಲಿ ಟಿವಿಲಿ ಬರ್ತಾರಾ ಇಲ್ಲ ಸಿಕ್ಕಾಪಟ್ಟಿನ ಕ್ವೆಶ್ಚನ್ ಮಾರ್ಕ್ ಎಲ್ಲ ಇದೆ ಎಲ್ಲ ಆಗುತ್ತೆ ಖಾಲಿ ಮಾಡ್ಬೇಕು ಹಂಗಿಲ್ಲ ಬಿಡಂಗಿಲ್ಲ ಒಳ್ಳೆ ಕಥೆ ಐತಲ್ಲ ಹಾ ಓಕೆ ಓಕೆ ನೀವು ಅವರು ಬರ್ತೀರಾ ಹಂಗಂದ್ರೆ ನಾನು ಬರಬೇಕು ಅಂತ ಇದೀನಿ ಓಕೆ ಸಕದರೆ ಥ್ಯಾಂಕ್ ಯು ಇನ್ನೊಂದು ಚೂರು ಬೇಕಾದ್ರೆ ಉಪ್ಪು ಕೋದರ್ಸ್ತೀನಿ ಇಲ್ಲ ಅದು ಓಕೆ कार्यक्रम रवि मसाला तम मसाला पुड़ी हाकटे मोस्टली ನಿಮ್ಮ ಮನೆಗೆ ಎರಡು ಹೊತ್ತೆ ನೀವು ಊಟ ಮಾಡೋದು ಬಿಡಿ ಒಂದು ವರ್ಷ ಬರಬಹುದು ಇದು ಯೂಸ್ ಮಾಡಿ ಜೊತೆಗೆ ಶ್ರೀಕೃಷ್ಣ ತುಪ್ಪ ಶ್ರೀಕೃಷ್ಣ ಗೀ ಶುದ್ಧ ಹಸುವಿನ ತುಪ್ಪ ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರತಕ್ಕಂತ ತುಪ್ಪ ನಿಮಗೋಸ್ಕರ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳಿಯಾ ಜುವೆಲರ್ಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನ ಕೊಟ್ಟಿದ್ದಾರೆ ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೌಚರ್ ಅನ್ನು ಕೊಟ್ಟಿದ್ದಾರೆ ಮಣಿಪಾಲ್ ಸೆಂಟರ್ ಡಿಕನ್ಸನ್ ರಸ್ತೆಯಲ್ಲಿ ಅವರ ಶೋರೂಮ್ ಇದೆ ಮಡಕೇರಿ ಗಣಿಕಪ್ಪ ಪುತ್ತೂರು ಕೂಡ ಅವರ ಶೋರೂಮ್ ಇದೆ ಹೋಗಿ ಏನು ಬೇಕಾದರೂ ತಗೊಂಡ್ಬರಬಹುದು ಕೂದಲು ಉದುರ್ತಾ ಇದೆ ಉದುರ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಆದ್ರೂ ಸ್ವಲ್ಪ ಸ್ವಲ್ಪ ಕೂದಲು ಬೀಳುತ್ತೆ ಸರ್ ಅರ್ಜೆಂಟ್ ಅಂತ ಕೆಲಸಕ್ಕೆ ಹೋಗಬೇಕಲ್ಲ ಅವೆಲ್ಲ ಆಗ್ತಾ ಇರುತ್ತೆ ರಿಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ಏರ್ ಆಯಿಲ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಯಿಲ್ ಸಿಕ್ಕಾಪಡೆ ಸಕ್ಕತ್ತಾಗಿದೆ ಯೂಸ್ ಮಾಡಿ ಬೆಳೆಯದನ್ನ ನಿಲ್ಲಿಸ್ಕೋಬೇಕಾಗುತ್ತೆ ಅಷ್ಟೊಂದು ಬೆಳೆಯುತ್ತೆ ಅದು ಹಾಕಿದ್ರೆ ಮೊಟ್ಟ ಮೊದಲನೆಯ ಕೆಮಿಕಲ್ ಫ್ರೀ ಆಯಿಲ್ ಅದು ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ ಒಂದ್ ಸರಿ ಯೂಸ್ ಮಾಡಿ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡಬಿ ಬಾದಾ 2 ನಾನ್ ವೆಜ್ ಸ್ಪೆಷಲ್ ಪುಸ್ತಕವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಆಫೀಸ್ ಹೋಗಬೇಕು ಆಫೀಸ್ ನಲ್ಲಿ ಏನಾರ ತಿನ್ಕೋಬೇಕು ತಂದಿ ಸ್ವಲ್ಪ ಬೋರ್ ಆಯ್ತು ಅಂದಾಗ ಇದನ್ನ ತಗೊಂಡ ಹೋಗಿರಿ ಒಂದು ಬಿಸಿ ಬಿಸಿ ಗ್ಲಾಸ್ ನೀರು ತಗೊಳ್ಳಿ ನೀರೊಳಗೆ ಇದನ್ನ ಬ್ರಿಕ್ ಹಾಕಿ ರಸಂ ರೆಡಿ ಆಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಖಂಡಿತ ಉಪಯೋಗಿಸ್ತೀನಿ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಅಮೆರಿಕಾದಲ್ಲಿ ಖಂಡಿತ ಬೈ ಬೈ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತ ಒಂದು ಚಿಕನ್
ಬದನೆಕಾಯಿ ಹಾಕಿ ಚಿಕನ್ ಅನ್ನ ಮಾಡಿದ್ದಾರೆ. ಚಿಕನ್ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಇವತ್ತು ನೋಡ್ಕೊಳ್ತೀರಾ, ಇವತ್ತೇ ಬದನೆಕಾಯಿ ಹಾಕಿ ಚಿಕನ್ ನ ಮಾಡ್ಕೊಳ್ತೀರಾ. ಚಿಕನ್ ಬ್ರಿಂಜಲ್ ರೋಸ್ಟ್ ಮಾಡೋ ವಿಧಾನ. ಮೊದಲು ಮಿಕ್ಸಿ ಜರಿಗೆ ಈರುಳ್ಳಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಟೊಮೆಟೊ ಹಾಕಿ ಟೊಮೆಟೊ ಪ್ಯೂರಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಬದನೆಕಾಯಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಬಾಣಲಿಗೆ ಎಣ್ಣೆ, ಅದು ಬಿಸಿಯಾದ ಮೇಲೆ ರುಬ್ಬಿದ ಈರುಳ್ಳಿ, ಚಿಕನ್ ಹಾಕಿ ಹುರಿದು ರುಬ್ಬಿದ ಟೊಮೆಟೊ ಪ್ಯೂರಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಹಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿ ಎಣ್ಣೆಯಲ್ಲಿ ಹುರಿದ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿದರೆ ಚಿಕನ್ ಬ್ರಿಂಜಲ್ ರೋಸ್ಟ್ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನೆ ಊಟದ ಖ್ಯಾತಿ ಚಂದ್ರ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಅಡುಗೆನ ಮಾಡೋಕ್ಕೋಸ್ಕರ ಬಂದೇ ಇರಲಿಲ್ಲಪ್ಪ, ಎಲ್ಲೋದು ಎಲ್ಲೋದು ಹುಡುಕ್ತಾ ಇದ್ರೆ ಸಾರ್ ಸಿಕ್ಕಾಪಟ್ಟೆ ಆರ್ಡ್ರ್ ಸಾರ್ ಆರ್ಡರ್ ಬಂದ್ಬಿಟ್ಟಿತ್ತು ಅಂತ ಅಲ್ಲೇ ಕೂತ್ಬಿಟ್ಟಿದ್ರು. ಹೋಗಿ ಕರ್ಕೊಂಬಂದಿದ್ವಿ ಸ್ವಾಮಿ ಬನ್ರಿ. ಬಂದೇ ಗುರುಗಳ ನಿಮ್ ಫೋನ್ ಮಾಡಿದ್ರೆ ಓಡ್ ಬಂದ್ಬಿಟ್ಟೆ ಗುರುಗಳ ಅಂಗಡಿ ನಿಂಗೆ ಬಂದ್ಬಿಟ್ಟು. ಏನ್ ಮಾಡೋದು, ಅಯ್ಯೋ ಒಳ್ಳೆ ಪ್ರಜೆಗಳಪ್ಪ ಇವರು, ಅಲ್ಲ ಪಂಚಂಗಿ ಹಾಕೊಂಡ್ ಬರ್ತೇನೆ ಇಲ್ಲಿ ಬನ್ನಿ ಗುರುಗಳ ರೆಗ್ಯುಲರ್ ಡ್ರೆಸ್. ಇವ್ರದ್ದು ಹೆಂಗ ಗೊತ್ತಾ ಕತೆ, ಇವ್ರ ಹೋಟ್ಲಿಗೆ ಹೋದ್ರೆ ಇದೇ ಕತೆ, ಇದೇ ಒರಿಜಿನಲ್ದವ್ರದು. ನಿಖರ್ ಹಾಕೊಂಡು ಆರಾಮಾಗಿ ಕೂತ್ಬಿಟ್ಟಿರ್ತಾರೆ, ಫುಲ್ ಟವಲ್ ಇವೆಲ್ಲ ಹಾಕೊಂಡು ಯಜಮಾನರು. ನಾವು ಕರಿಬೇಕು ಚಂದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ. ಏ ಬನ್ನಿ ಸರ್ ನಮ್ಮ ಕತೆ ಕೇಳಿ ಅಂತ ಹೇಳ್ತಾರೆ. ಅವ್ರ ಹೋಟ್ಲಿಗೆ ಹೋದ್ರೆ ಅವ್ರ ಕತೆನೇ, ಇದು ನಮ್ಮ ಹೋಟ್ಲು ಮುಳ್ಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ನಿಮ್ಮನೆ ಖ್ಯಾತಿಯ ಚಂದ್ರು ಅವರು. ನಮಸ್ಕಾರ ಚಂದ್ರು. ನಮಸ್ಕಾರ. ಲಿವರ್ ಗೊಜ್ಜು ಬೇಕಾಗುವ ಸಾಮಗ್ರಿಗಳು, ಲಿವರ್, ಹುರಿಗಡ್ಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಧನಿಯಾ, ಕಾಳು ಮೆಣಸು, ಅರಿಶಿನ, ಕಾಳು ಮೆಣಸಿನ ಪುಡಿ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ನಮ್ಮ ಕಾರ್ಯಕ್ರಮದಲ್ಲಿ ಫಸ್ಟು ಎಣ್ಣೆ, ಎಣ್ಣೆ ಇಲ್ಲಾದ್ರೆ ನಮ್ಮ ಕೆಲಸನೇ ಮುಂದುವರಿಯಲ್ಲ. ನೋಡ್ಕೊಳ್ಳಿ ಚಂದ್ರು. ಹೌದು ಗುರುಗಳು, ಹಾಕಿ ಸಾಕು ಸಾಕು ಗುರುಗಳು. ಸಾಕ, ಇದು ಫಸ್ಟು ಏನು ಹಾಕಿದ್ದು? ಇದು ಲಿವರ್ ಹಾಕೋದಕ್ಕೆ. ಲಿವರ್ ಹಾಕಿ ಬೇಯಿಸೋಕ್ಕೋಸ್ಕರ. ಕುಕ್ಕರ್ ಏನು ಬೇಕಾಗಿಲ್ಲ, ಕುಕ್ಕರ್ ಏನು ಬೇಕು, ಇರೋಳಿಗೆ ಬೆಂದೋಗುತ್ತೆ, ಇರೋಳೆ ಬೆಂದೋಗುತ್ತೆ, ಇರೋಳಿಗೆ ಎಲ್ಲ ಆಗುತ್ತೆ, ಇರೋಳೆ ಹೊಚ್ಚಿ ಇರೋಳಿಗೆ ಆಗುತ್ತೆ. 100% ಓಕೆ ಡನ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮನೆ ಖ್ಯಾತಿಯ ಚಂದ್ರು ಬಂದಿದ್ದಾರೆ. ಒಳ್ಳೆ ಒಂದು ಲಿವರ್ ಗೊಜ್ಜನ ಮಾಡಿ ತೋರಿಸ್ತಾರೆ. ಮೆಂತ್ಯ, ಇದು ಸಬ್ಬಕ್ಕಿ, ಮೆಂತ್ಯ ಸಬ್ಬಸಿಗೆ, ಈರುಳ್ಳಿ ಈರುಳ್ಳಿ ಮೆಂತ್ಯ ಸಬ್ಬಸಿಗೆ ಈರುಳ್ಳಿ, ಇದು ಪೆಪ್ಪರ್ ಗಿಪ್ಪರ್ ಎಲ್ಲ ಡ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತವೆ. ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರ್ತವೆ. ಇದನ್ನೇ ಬೇಯಿಸ್ಕೊಂಡು ಲಿವರ್ ಸಪರೇಟ್ ಆಗಿ ತೆಗೆದು ಡ್ರೈ ಮಾಡ್ಕೋಬಹುದು, ಅದು ತೊಂದರೆ ಇಲ್ಲ. ಅದು ಹೋಟ್ ಅವ್ರು ಮಾಡೋ ಕೆಲಸ. ಸ್ವಲ್ಪ ಕಾಳು ಮೆಣಸು ಪುಡಿ, ಕಾಳು ಮೆಣಸಿನ ಪುಡಿ, ಇದು ಸ್ವಲ್ಪ ಎಷ್ಟು ಖಾರ ಬೀಳುತ್ತೋ ಅಷ್ಟು ಟೇಸ್ಟ್. ರುಚಿಗೆ ತಕ್ಕದು ಉಪ್ಪು, ಉಪ್ಪು, ಮೆಣಸು, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಲಿವರ್, ಓಹೋ ಎಲ್ಲ ಮಿಕ್ಸ್ ಆಗಿರುತ್ತೆ. ವೆರಿ ಗುಡ್ ಸರ್. ಎಷ್ಟು ಒಂದು ಕೆಜಿ ಇದೆಯಾ? 1.5 ಕೆಜಿ ಇದೆ. 1.5 ಕೆಜಿ ಇದೆ. ಈಗ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಸರ್. ಬರೀ ಉಪ್ಪು ಮೆಣಸು ಹಾಕೊಂಡೇ ಇದನ್ನು ತಿನ್ನೋರು ತುಂಬಾ ಜನ ಇದ್ದಾರೆ. ತುಂಬಾ ಚೆನ್ನಾಗಿದೆ ಚಂದ್ರು. ತುಂಬಾ ಚೆನ್ನಾಗಿರುತ್ತೆ ಅದು. ಇದೊಂಚೂರು ಇದಕ್ಕೆ ಓಕೆ ಮಸಾಲೆ ರೆಡಿ ಮಾಡ್ಕೋತೀವಿ. ಸ್ವಲ್ಪ ಎಣ್ಣೆ 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 ಹಾಕ್ಲಾ ಎಣ್ಣೆ ಹಾಕಿ. ಹಾಂ ಸಾಕು ಸಾಕಾ? ಓಕೆ. ಏನದು? ಈರುಳ್ಳಿ ಈರುಳ್ಳಿ ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ರುಬ್ಕೊಳಕ್ಕ ಚಂದ್ರ ಇದು? ಓಕೆ. ಹಸಿರು ಮೆಣಸಿನಕಾಯಿ ಮತ್ತೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಬಾರಿಸ್ಕೋಬೇಕು. ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ. ಚಕ್ಕೆ 2 ಚಕ್ಕೆ, 4 ಲವಂಗ, 1 12 ಮೆಣಸಿನಕಾಯಿ, 100 ಗ್ರಾಮ್ ಅಷ್ಟು ಚೆಂದಾಗಿ ಹೆಚ್ಚಿರುವಂತ ಈರುಳ್ಳಿ, ಧನಿಯಾ. ನೀವು ಧನಿಯಾ ಪುಡಿ ಹಾಕಲ್ಲ, ಧನಿಯಾನೇ ಹಾಕ್ತಿರಲ್ವಾ? ಹೌದು ಗುರುಗಳು. ಯಾವಾಗಲೂ ಫ್ರೆಶ್ ಆಗಿ ಮಾಡ್ಕೊಳ್ಳುವಂತ ಪುಡಿಗಳಲ್ಲಿ ಸಿಗುವಂತ ಮಜಾನೇ ಬೇರೆ. ಇದು ಸ್ವಲ್ಪ ಮೆಂತ್ಯ, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ. ಓಕೆ. ಏನದು? ಕಾಳುಮೆಣಸು. ಒಳ್ಳೆ ಮಸಾಲೆ ರೆಡಿ ಆಗ್ತಿದೆ, ಹಸಿರು ಕಲರ್ ಮಸಾಲೆ ರೆಡಿ ಆಗ್ತಿದೆ. ಅದನ್ನ ಈ ಗ್ರೇವಿಗೆ ಹಾಕಿ ತಿಂದು ನೋಡ್ಬೇಕ್ರಿ ಮಜಾನ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪಾಲಕ್. ಪಾಲಕ? ಹೌದು ಪಾಲಕ್. ಹೌದೌದೌದು, ಕಲರ್ ಬರೋದಕ್ಕೆ. ಪಾಲಕ್ ಹಾಕಿದೀವಿ, ಮೆಂತಿ ಹಾಕಿದೀವಿ, ಸಬ್ಬಸಿಗೆ ಸೊಪ್ಪು ಹಾಕಿದೀವಿ, ಕೊತ್ತಂಬರಿ ಹಾಕಿದೀವಿ, ಹಸಿರು ಮೆಣಸಿನ್ಕಾಯಿ ಹಾಕಿದೀವಿ, ಕಾಳು ಮೆಣಸು ಹಾಕಿದೀವಿ, ಚಕ್ಕೆ ಹಾಕಿದೀವಿ, 4 ಲವಂಗ ಹಾಕಿದೀವಿ, ಈ ಒಂದಿಷ್ಟು ಧನಿಯಾ ಹಾಕಿದೀವಿ, ಸ್ವಲ್ಪ ತೆಂಗಿನಕಾಯಿ. ಓಕೆ. ಸ್ವಲ್ಪ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಬೇಕಾ? ಹೌದೌದು, ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೆ ಮಟನ್ ಸಾರ್ಗೆ. ಬೆಳ್ಳುಳ್ಳಿನೂ ಬೇಕು, ಸ್ವಲ್ಪ ಶುಂಠಿ, ಶುಂಠಿನೂ ಬೇಕು. ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬಿಟ್ರೆ ರುಬ್ಕೊಂಬಿಟ್ರೆ ಇದನ್ನ ಅದಕ್ಕೆ ಹಾಕ್ಬಿಟ್ರೆ ಇದಕ್ಕೆ ಹಾಕ್ಬಿಟ್ರೆ ಆಮೇಲೆ ಒಳ್ಳೆ ಗೊಜ್ಜು ರೀ. ತುಂಬ ಜನ ಇಷ್ಟಪಟ್ಟು ತಿನ್ನುವಂಥದ್ದು ಈ ತಿಲಿ ಲಿವರು. ನೀವೇನೋ ತಿಲಿ ಲಿವರ್ನ ತಗೋಬೇಕಾಗಿದ್ರೆ ಅದೇ ಸಪ್ರೇಟ್ ಬೇಕು ಅಂದ್ರೆ ಮಾಡ್ಕೊಡ್ಬೋದು, ಮಾಡ್ಕೊಡ್ಬೋದು ಒಂದು. ಆಮೇಲೆ ಬೆಳಗ್ಗೆನೇ ಹೋಗ್ಬೇಕು. ಹೌದೌದೌದು, ಬೇಗ ಖಾಲಿ ಆಗುವಂಥ ಐಟಮ್ ಇದು. ಇದಕ್ಕೆ ಸ್ವಲ್ಪ ನೀರು ಹಾಕೊತೀನಿ. ಹಾಕೊಳ್ಳಿ ಸರ್.
ಉರ್ಗಡ್ಲೆ ಸ್ವಲ್ಪ ಬೇಕಾ? ಚೂರು ಗಟ್ಟಿ ಬರಕ್ಕೆ ಸ್ವಲ್ಪ ಉರ್ಗಡ್ಲೆನೂ ಹಾಕ್ಬೇಕು, ಗಟ್ಟಿ ಬರಬೇಕು. ಯಾಕಂದ್ರೆ ಇಲ್ಲಾಂದ್ರೆ ನೀರ್ ನೀರ್ ಆಗ್ಬಿಡುತ್ತೆ. ತೆಂಗಿನಕಾಯಿ ಉರ್ಗಡ್ಲೆ ಹಾಕೋ ಉದ್ದೇಶ ಇಷ್ಟೇನೇ, ಸ್ವಲ್ಪ ಗಟ್ಟಿ ಬರಲಿ ಅಂತ. ಓಕೆ ಸರ್, ಹಾಕಿ ಸರ್. ಹಾಕ್ಬೋದಾ? ಆ ಕಲರ್ ಗಿಲರ್ ಎಲ್ಲ ಏನು ಹಾಕಿಲ್ಲ, ಎಷ್ಟೊಂದು ಗ್ರೀನ್ ಆಗಿ ಬಂದಿದೆ. ಇನ್ನೂ ಸ್ವಲ್ಪ ಗ್ರೀನ್ ಆಗಬೇಕು ಅಂದ್ರೆ ಪಾಲಕ್ ಸೊಪ್ಪು ಹಾಕೊಂಡ್ಬಿಡಿ ಅಂತ ಇದ್ದಾರೆ ಚಂದ್ರು ಅವರು. ಗಟ್ಟಿ ಗೊಜ್ಜು ಚೆನ್ನಾಗಿ ಉರಿದಿರೋದ್ರಿಂದ ಮಸಾಲಾನ ಇಲ್ಲಿ ಒಂದು ಕುದಿ ಬಂದ್ರೆ ಸಾಕು. ಯಾಕಂದ್ರೆ ಚೆನ್ನಾಗಿ ಮಸಾಲಾ ಎಣ್ಣೆಲಿ ಫ್ರೈ ಮಾಡಿದೀವಿ, ಫ್ರೈ ಮಾಡಿದ್ಮೇಲೆ ರುಬ್ಕೊಂಡಿದೀವಿ, ತಿರ್ಗಾ ಆ ಫ್ರೈ ಮಾಡಿರೋದ್ನ ಮಸಾಲಾನ ಇದಕ್ಕೆ ಹಾಕಿದೀವಿ ನಾವು. ತುಂಬಾ ಒಳ್ಳೆ ಮಸಾಲಾ ಇದು, ತಿನ್ ನೋಡಿದ್ರೆ ಗೊತ್ತಿರುತ್ತೆ ಮಸಾಲಾ ಹೆಂಗಿರುತ್ತೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮನೇ ಖ್ಯಾತಿಯ ನಮ್ಮ ಚಂದ್ರು ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಮಟನ್ ಲಿವರ್ ಗುರ್ದಾ ಆಮೇಲೆ ತಿಲ್ಲಿ ಎಲ್ಲವನ್ನ ಸ್ಪೇರ್ ಪಾರ್ಟ್ಸ್ಗಳನ್ನ ಹಾಕಿ ಮಾಡಿರುವಂತಹ ಅದ್ಭುತವಾದಂತಹ ಒಂದು ಗೊಜ್ಜಿದು ತುಂಬ ಸಖತ್ತಾಗಿರುತ್ತೆ ಮಸಾಲ. ಒಂದು ಪ್ಲೇಟ್ ಫಸ್ಟು ಬೇರೆ ಎಲ್ಲ ತಿಂದು ಕಡೆಯಲ್ಲಿ ತಿನ್ಬೇಕು, ಇದನ್ನೇ ಫಸ್ಟ್ ತಿಂದ್ರೆ ಬೇರೆ ಎಲ್ಲ ರುಚಿ ಬಿದ್ದೋಗುತ್ತೆ. ಅಕಸ್ಮಾತ್ ಸಂಡೇ ಬೆಳಗ್ಗೆ ಇದ್ರ ಜೊತೆಗೇನಾದ್ರು ನಾಲ್ಕು ದೋಸೆ ತಿನ್ಬಿಟ್ರೆ ಮಧ್ಯಾಹ್ನ ಊಟ ಮಾಡೋಕ್ಕಾಗಲ್ಲ. ಈ ಒಂದು ಕೆ ಜಿನಲ್ಲಿ ಎಷ್ಟು ಪ್ಲೇಟ್ ಆಗುತ್ತೆ ಚಂದ್ರು ನಿಮ್ಮ ಹೋಟ್ಲಲ್ಲಿ? ಒಂದು ಕೆ ಜಿಗೆ ಏಳು ಪ್ಲೇಟ್ ಆಗುತ್ತೆ. ಏಳು ಪ್ಲೇಟ್ ಆಗುತ್ತೆ? ಏಳು ಪ್ಲೇಟ್ ಆಗುತ್ತೆ. ಅಂದ್ರೆ ಇಲ್ಲಿರೋದು ಸುಮಾರು ಒಂದು 9 ಜನ 9 ಪ್ಲೇಟು ಅಂದ್ರೆ ಹೆಚ್ಚು ಕಡಿಮೆ ಒಂದು 14 ಜನ ತಿನ್ಬಹುದು. ನಾಲ್ಕು ಪೀಸ್ ತರ ಲೆಕ್ಕ ಹಾಕೊಂಡ್ರೆ. ಹೌದೌದು. ಕಲರು ಕಲರ್ ಚೇಂಜ್ ಆಗ್ಬಿಡ್ತಲ್ಲ. ತಿಲ್ಲಿ 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 ನಮ್ಮ ಮೈಸೂರು ಕಡೆ ಇದನ್ನ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿ ಕೊಡ್ತಾರೆ ಚಂದ್ರು, ಅದ್ರ ಮಜಾ ತಿನ್ ನೋಡ್ಬೇಕು ನೀವು. ಆಮೇಲೆ ಬರೀ ಮೆಣಸು ಪುಡಿ. ಹೌದೌದು, ಮೆಣಸು ಉಪ್ಪು ಬಿಟ್ಟು ಬೇರೆ ನೀರು ಇಲ್ಲ, ಕತೆನೇ ಇಲ್ಲ ಅಲ್ಲಿ. ಮಟನ್ ಲಿವರ್ ಗೊಜ್ಜು, ಮಟನ್ ಲಿವರ್ ಗೊಜ್ಜು ಇದನ್ನ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ ಅಂದ್ರೆ ಟೇಸ್ಟ್ ಮಾಡಕ್ ನಾವು ರೆಡಿ, ನೋಡ್ಕೊಳಕ್ ನೀವು ರೆಡಿ. ಬನ್ನಿ ಮಿಸ್ಟರ್ ಚಂದ್ರು. ಚಂದ್ರು ಇವಾಗ ಯಾರ ಜೊತೆ ತಿನ್ನ ಚಂದ್ರು? ಪರೋಟ, ಚಪಾತಿ, ಚಪಾತಿ, ದೋಸೆ, ಇಡ್ಲಿ, ಇಡ್ಲಿ, ಬಿಸಿ ಬಿಸಿ ಮುದ್ದೆ, ಒಳ್ಳೆ ಕಾಂಬಿನೇಷನ್. ಅದು ಹೇಳ್ತಾ ಇದ್ರಿ 3, 4, 5 ಪೀಸ್ ತಿನ್ಬಹುದು. ಆದ್ರೆ 15 ಪೀಸು ತಿನ್ಬಹುದು, ತಿಂದ್ರೆ ರಾತ್ರಿ ಊಟ ಮಾಡಕ್ಕಾಗಲ್ಲ. ಇವಾಗ ತಿಂದ್ರೆ ಮಧ್ಯಾಹ್ನ ರಾತ್ರಿ ತನಕ ಊಟ ಮಾಡಕ್ಕಾಗಲ್ಲ. ಇದು ಅದ್ಭುತವಾಗಿರುವಂತ ಒಂದು ಸ್ಪೇರ್ ಪಾರ್ಟ್ಸ್ ಗೊಜ್ಜು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ತಿನ್ನಕ್ ಶುರು ಮಾಡಿದ್ರೆ ನಿಲ್ಸಕ್ಕಾಗಲ್ಲ. ಏನ್ ಮಾಡೋದು ಚಂದ್ರು? ರುಚಿ ಅಂತ. ಎಸ್, ಟ್ರೈ ಮಾಡೋದ? ತುಂಬಾ ಚೆನ್ನಾಗಿದೆ. ಓ, ಒಳ್ಳೆ ಕಾಂಬಿನೇಷನ್. ಇದು ಖಾರ ಕರೆಕ್ಟ್ ಆಗಿದೆ, ಅಂದ್ರೆ ಖಾರ ಖಾರ ಆಗಿಲ್ಲ, ಅದು ಆಮೇಲೆ ಒಂದು ನಾರ್ಮಲ್ ಆಗಿ. ಹ್ಞೂ, ಮಾಮೂಲಕ್ಕಿಂತ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಖಾರ ಮುಂದಕ್ಕೆ ಹಾಕ್ಲೇಬೇಕು, ಸಿಹಿ ಹೊಡ್ಬಿಡ್ತಲ್ವ. ಇಷ್ಟು ಮಾಡಿಸ್ ಮೇಲೆ ಏನು ಮಾಡ್ತೀವಿ ಗೊತ್ತಾ ನಾವು? ಸ್ವಲ್ಪ ಈರುಳ್ಳಿ, ಉದ್ದದ ಹೆಚ್ಚಿರೋ ಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡಿ ತಿಂದ್ರೆ ಚಂದ್ರು. ನಾವು ಒಂದು ಅಡುಗೆ ನೋಡಿ 100 ಅಡುಗೆ ನೋಡಿರ್ತೀರ. ಮಾಡೋದು ಇಂಪಾರ್ಟೆಂಟು, ನೋಡೋದೇನು ಇಂಪಾರ್ಟೆಂಟು. ಹ್ಞೂ, ತುಂಬ ಜನಕ್ಕೆ ಈ ತಿಳಿ ಇಷ್ಟ. ನನಗಂತ ಪಂಚಪ್ರಾಣ. ಹೌದಾ ಚಂದ್ರು? ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳಿ. 9 8 ಚಂದ್ರು ಫೋನ್ ನಂಬರ್ ಬರ್ಕೊಳ್ರಿ. 9 8 6 7 4 6 7 4 7 7 8 9 7 7 8 9 7 7 8 9 ಫೋನ್ ಮಾಡಿದ್ರೆ ಚಂದ್ರು ಅವರೇ ಸಿಗ್ತಾರೆ. 8 9 ಬಸ್ಸು 7 7 8 9 8 9. ಹೌದು, ಓಕೆ. ಚಂದ್ರು ಅವರೇ ಸಿಗ್ತಾರೆ, ಬೇಕಾಗಿರೋ ಅಡುಗೆನ ಮಾಡಿಕೊಡ್ತಾರೆ. ತಿನ್ ನೋಡಬೇಕು ಮಜಾನ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಸಖತ್ತಾಗಿದೆ, ಥ್ಯಾಂಕ್ ಯು. ಧನ್ಯವಾದ. ಇದು ಮುಗಿಸೇ ಹೋಗೋದು, ನೀವು ಅಂಗಡಿಗೆ ಹೋಗ್ಬೇಕೇನೋ ಹೊರಡಿ, ನಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಗೆ ಮುಂದೆ ಹಿಂಗೆ ಕೂತ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಹಿಂಗೆಲ್ಲ ಕೈ ಅನ್ಕೊಂಡು ರುಚಿ ರುಚಿಯಾಗಿ ತಿಂತಾರಬೇಕು. ತುಂಬ ಸಿಕ್ಕಾಪಟ್ಟೆ ಅದ್ಭುತ ಮಾಡಿದ್ದಾರೆ. ಟೈಮ್ ಆಯ್ತಾ? ಹಾಂ. ಏ ಮುರಳಿ, 2 ಗಂಟೆ ಆಗೋಯ್ತ್ರಿ. ಏ ಬಂದೆ ಬಂದೆ ಬಂದೆ. ಹಾ, ಅದ್ಭುತವಾಗಿ ಮಾಡಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಇವತ್ತೇ ತರಿಸ್ಕೊಳ್ತೀರಾ, ಈಗಲೇ ಮಾಡ್ಕೊಳ್ತೀರಾ, ರುಚಿನ ನೋಡ್ತೀರಾ? ಲಿವರ್ ಗೊಜ್ಜು ಮಾಡುವ ವಿಧಾನ. ಮೊದಲು ಬಾಣಲೆಗೆ ಎಣ್ಣೆ, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಲವಂಗ, ಚಕ್ಕೆ, ಧನಿಯಾ, ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಪುದೀನ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ.
ಇದನ್ನ ಮಿಕ್ಸಿ ಜರಿಗೆ ಹಾಕಿ ಉರುಗಡ್ಡೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಪಾತ್ರೆಗೆ ಎಣ್ಣೆ, ಅದಕ್ಕಾದ ಮೇಲೆ ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಈರುಳ್ಳಿ, ಕಾಳು ಮೆಣಸಿನ ಪುಡಿ, ಉಪ್ಪು, ಲಿವರ್, ಅರಿಶಿನ, ನೀರು ಹಾಕಿ ಚೆನ್ನಾಗಿ ಬೇಯಿಸಿ. ಇದಕ್ಕೆ ರುಬ್ಬಿದ ಮಸಾಲ ಮಸಾಲ ನೀರು ಹಾಕಿ ಚೆನ್ನಾಗಿ ಬೇಯಿಸಿದರೆ ಲಿವರ್ ಗೊಜ್ಜು ನಿಮ್ಮನೆಯಲ್ಲೂ ರೆಡಿ. ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಮುರುಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಸಾಕಷ್ಟು ಜನಗಳು ಬರ್ತಾ ಇದ್ದಾರೆ. ಸಾಕಷ್ಟು ಜನ ಹೋಟ್ಲವರೆಲ್ಲ ಕೇಳ್ತಾ ಇದ್ದಾರೆ, ಮುರುಳಿಯವರೇ ನಾವು ಬಂದು ಅಡುಗೆ ಮಾಡ್ಬೋದಾ, ಸಣ್ಣ ಹೋಟ್ಲು ಸಣ್ಣ ಹೋಟ್ಲವ್ರಿಗೆ ಅವಕಾಶ ಕೊಡ್ತೀರಾ ಅಂತ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಲೆಟ್ರ್ಗಳನ್ನ ಬರ್ತಿದ್ದಾರೆ, ನಮಗೊಂದು ಅವಕಾಶ ಕೊಡಿ, ನಾವು ಬಂದು ಅಡುಗೆ ಮಾಡ್ತೀವಿ ಅಂತ. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಹೋಟೆಲ್ನ ರುಚಿನ ತೋರಿಸೋವಂಥ ಕಾರ್ಯಕ್ರಮ, ನಿಮ್ಮ ಮಾಂಸ ಆಹಾರದ ತಯಾರಿಕೆನ ತೋರಿಸುವಂಥದ್ದು. ಈ ಒಳ್ಳೆ ಅದ್ಭುತವಾಗಿರುವಂಥ ನಿಮ್ಮ ಅಡುಗೆಗಳನ್ನ ತೋರಿಸೋಕ್ಕೋಸ್ಕರ ನಾವು ಕಾಯ್ತಾಯಿದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರುಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ, ಸಿಕ್ಕಾಪಟ್ಟೆ ಕೆಲಸ ಇದೆ, ಬರ್ತೀನಿ.